ದೈಜಿ ವರ್ಲ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಲಾಯರ್ ಟೈಮ್ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ವಕೀಲರ ಜೊತೆಗೆ ಕಾನೂನಿನ ಕುರಿತಾಗಿ ಮಾಹಿತಿಯನ್ನು ಪಡೆಯುವಂತ ಒಂದು ವಿಶೇಷವಾದಂತ ಕಾರ್ಯಕ್ರಮ ಇದು. ನೇರ ಪ್ರಸಾರದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ನಿಮ್ಮ ಕಾನೂನಿನ ಕುರಿತಾದ ಇವತ್ತಿನ ವಿಷಯಕ್ಕೆ ಕುರಿತಾದಂತ ಸಮಸ್ಯೆಗಳಿದ್ರೆ, ಗೊಂದಲಗಳಿದ್ರೆ, ಮಾಹಿತಿ ಬೇಕಿದ್ರೆ ನೀವು ಕೂಡ ಕರೆ ಮಾಡಿ ನೀವು ಕೂಡ ಪರಿಹಾರವನ್ನು ಪಡೆಕೊಳ್ಳಬಹುದು. ಸೋ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಒಂದು ವಿಶೇಷವಾದಂತ ಮತ್ತು ತೀರ ಅಗತ್ಯವಾದಂತ ಮತ್ತು ಇತ್ತೀಚಿನ ದಿನಗಳಲ್ಲಿ ಬಹಳ ಚರ್ಚೆ ಆಗ್ತಾ ಇರುವಂತ ಅನೇಕ ವಿಚಾರಗಳ ಕುರಿತಾಗಿ ಮಹಿಳೆ ಮತ್ತು ಕಾನೂನು, ಮಹಿಳೆಯರಿಗಾಗಿ ಕಾನೂನು ಮಾಹಿತಿಯ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಬಿ ರಾಘವೇಂದ್ರ ಚರಣ್ ನಾವಡ ಅವರು ವಕೀಲರು ನಮ್ಮ ಜೊತೆಗಿದ್ದಾರೆ. ಕಳೆದ 20 ವರ್ಷಗಳಿಂದ ಈ ವಕೀಲಿಕೆ ವೃತ್ತಿಯಲ್ಲಿ ಬಹಳಷ್ಟು ಅನುಭವವನ್ನು ಪಡೆದಿರುವವರು. ವಿಶೇಷವಾಗಿ ಕ್ರಿಮಿನಲ್ ಲಾಯರ್ ಆಗಿ ಅವರವರನ್ನು ಗುರುತಿಸಿಕೊಳ್ತಾರೆ. ಅವರ ವಿದ್ಯಾಭ್ಯಾಸ ಬಿ ಕಾಮ್ ಅವರು ಮುಗಿಸಿ ಭಂಡಾರಕಾರಸಲ್ಲಿ, ನಂತರ ನಮ್ಮ ವೈಕುಂಠ ಬಾಳಿಗೆ ಲಾ ಕಾಲೇಜಲ್ಲಿ ಮುಗಿಸಿ ನಂತರ ಕಾನೂನಿಗೆ ಬಂದರು. ಮೂಲತಃ ಕುಂದಾಪುರದವರು. ಕುಂದಾಪುರ ಅವರ ವೃತ್ತಿ ಕ್ಷೇತ್ರ, ಅದನ್ನು ಹೊರತುಪಡಿಸಿ ಉಡುಪಿಯಲ್ಲಿ, ಮಂಗಳೂರಲ್ಲಿ, ಬೆರ್ಕಳದಲ್ಲಿ ಬೇರೆ ಬೇರೆ ಕಡೆ ಅವರು ಕಾನೂನಿನ ಸಲಹೆಗಾಗಿ ಮತ್ತು ವಿಶೇಷವಾಗಿ ವಕೀಲರಾಗಿ ವೃತ್ತಿಯನ್ನು ನಿರ್ವಹಿಸ್ತಾರೆ. ಬಹಳ ವಿಶೇಷ ಏನು ಅಂತ ಹೇಳಿದರೆ, ಇದೇ ಒಂದು ಟಾಪಿಕ್ ಮೇಲೆ ಅವರು ಅನೇಕ ಕಡೆಗಳಲ್ಲಿ, ಸುಮಾರು 200ಕ್ಕಿಂತಲೂ ಹೆಚ್ಚು ಕಡೆಗಳಲ್ಲಿ ಅವರು ಮಾಹಿತಿಯನ್ನು ಕೊಟ್ಟಂಥವ್ರು. ಹಾಗಾಗಿ ಇವತ್ತು ಬಹಳ ಯೋಗ್ಯ ವ್ಯಕ್ತಿ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವಕೀಲರು ನಮಸ್ತೆ. ನಮಸ್ತೆ. ಸೊ ನಿಮ್ಮನ್ನ ಕಾರ್ಯಕ್ರಮದಲ್ಲಿ ನೋಡಲಿಕ್ಕೆ ಬಹಳ ಖುಷಿ ಆಗ್ತದೆ, ಮತ್ತು ವಿಶೇಷವಾಗಿ ಮಹಿಳೆಯರ ಸಮಸ್ಯೆಗೆ, ಅಂದರೆ ಕಾನೂನಿನ ಕುರಿತಾದಂಥ ಸಮಸ್ಯೆಗಳಿಗೆ ಯಾವ ರೀತಿಯ ಪರಿಹಾರವನ್ನು ತಿಳ್ಕೊಳ್ಬಹುದು ಅನ್ನುವಂಥದ್ದನ್ನು ಇವತ್ತು ನಿಮ್ಮ ಜೊತೆಗೆ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ. ಸೊ ವೀಕ್ಷಕರಿಗೆ ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರ್ತಾ ಇರುವಂಥದ್ದು, ಇದು ಲೈವ್ ಕಾರ್ಯಕ್ರಮ ಆಗಿದೆ. ಲೈವ್ ಕಾರ್ಯಕ್ರಮದಲ್ಲಿ ನೀವು ಕೂಡ ಪ್ರಶ್ನೆಗಳನ್ನು ಕೇಳ್ಬೋದು. ನಮ್ಮ ಫೋನ್ ನಂಬರ್ ಸಂಖ್ಯೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರ್ತದೆ, ನೀವು ಅದಕ್ಕೆ ಫೋನ್ ಮಾಡಿ ನೀವು ಕೇಳ್ಬೋದು ಖಂಡಿತವಾಗಿ. ಸೊ ಲಾಯರ್ ಅವರೇ, ನೇರವಾಗಿ ಮಹಿಳೆಗೆ ಕಾನೂನು ಅನ್ನುವಂಥದ್ದು ಬಂದಂಥ ವಿಚಾರದಲ್ಲಿ ನಾನು ನೆನೆಸ್ತೇನೆ, ಮಹಿಳೆಯ ಹುಟ್ಟಿನಿಂದಲೇ ಕಾನೂನು ಆರಂಭ ಆಗ್ತದೆ. ಹುಟ್ಟಿನಿಂದಲೇ ಕಾನೂನು ಆರಂಭ ಆಗ್ತದೆ. ಈ ಬಹುಶಃ ನಾವು ಬಹಳ ಚರ್ಚೆ ಮಾಡಿರುವಂಥದ್ದು ಮತ್ತು ಭಾರತದ ಮಟ್ಟಿಗೆ ಒಂದು ಪಿಡುಗು ಅನ್ನುವಂಥದ್ದು, ಅಸಮಾನತೆ ಅನ್ನುವಂಥದ್ದು ಬಂದಾಗ ಮಹಿಳೆಗೆ ಸಮಾನತೆ ಅನ್ನುವಂಥದ್ದು ಆಕೆ ಭ್ರೂಣದಲ್ಲಿದ್ದಾಗಲೇ ಬರ್ತದೆ ಅನ್ನುವಂಥದ್ದು. ಸರ್, ಈ ಭ್ರೂಣ ಹತ್ಯೆ ಮತ್ತು ಲಿಂಗ ಪತ್ತೆ ಕುರಿತಾಗಿ ಕಾನೂನು ಏನು ಹೇಳ್ತದೆ ಸರ್? ವಿಶೇಷವಾಗಿ ಇದಕ್ಕಿಂತ ಪೂರ್ವದಲ್ಲಿ ನಾನು ಹೇಳೋದಿದ್ರೆ, ಇದು ಇಲ್ಲಿಯ ಒಂದು ಪಿಡುಗು. ಹೌದು, ಎಲ್ಲ ಕಡೆ ನಾನು ಪ್ರಾರಂಭ ಮಾಡುವಂಥದ್ದೇ ನೋಡಿ, ಮಹಿಳೆಗೆ ಭಾರತದಲ್ಲಿ ಒಂದು ವಿಶೇಷ ಸ್ಥಾನ ಇದೆ. ಅದೇ ರೀತಿಯಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ, ಬಹಳಷ್ಟು ಕಂಪ್ಲೇಂಟ್ ಕೂಡ ಏನಿದೆ ಅಂತೇಳಿ ಮಹಿಳೆಯನ್ನು ತುಚ್ಚೀಕರಿಸಲಾಗಿದೆ ಅನ್ನುವ ನಿಜ. ಆದರೆ ಮಹಿಳೆಗೆ ತಾಯಿ ಅನ್ನುವಂಥ ಸ್ಥಾನ ಕೊಟ್ಟದಿದ್ರೆ ಅದು ನಮ್ಮ ಇಂಡಿಯಾ ಮಾತ್ರ, ಬೇಕಾದ್ರೆ ಎಲ್ಲಿ ಬೇಕಾದರೂ ನೋಡಿ ತಾಯಿ ಸ್ಥಾನ ಕೊಡುವಂಥದ್ದು ಎಲ್ಲೂ ಇಲ್ಲ. ಅದೊಂದು ವಿಶೇಷವಾದಂತಹ ನಮ್ಮ ಭಾರತದ ಸಂಪ್ರದಾಯ. ಅದೇ ರೀತಿಯಲ್ಲಿ ಅದೇ ಮಹಿಳೆಯನ್ನು ಬಹಳಷ್ಟು ಕೆಳಗೆ ಸ್ತರದಲ್ಲಿ ನೋಡಿದಂಥ ಬಹಳಷ್ಟು ಉದಾಹರಣೆಗಳು ನಮ್ಮ ಹಿಸ್ಟ್ರಿಯಲ್ಲಿ ಬರುತ್ತೆ. ನಿಜ. ಅದಕ್ಕಿಂತ ಜಾಸ್ತಿಯಾಗಿ ನಮ್ಮ ಭಾರತದಲ್ಲಿ ಮಹಿಳೆಗೆ ಉನ್ನತ ಸ್ಥಾನ ಕೊಟ್ಟಿದ್ದಾರೆ ಅದನ್ನು ನಾವು ಬಹಳ ಎತ್ತರದಿಂದ ಹೇಳ್ತೇವೆ. ಅದೇ ರೀತಿಯಲ್ಲಿ ಎಷ್ಟೋ ರಾಷ್ಟ್ರಗಳಲ್ಲಿ ನಾವು ಹೆಸರಳ್ಳಿಕ್ಕೆ ಹೋಗುವುದಿಲ್ಲ, ಇವತ್ತು ಅವಳಿಗೆ ಅಸ್ತಿತ್ವ ಇಲ್ಲ, ಅಂದರೆ ವೋಟಿಂಗ್ ರೈಟ್ ಇಲ್ಲ. ಖಂಡಿತ, ಖಂಡಿತ. ಹಾಗಿದ್ದಲ್ಲಿ ಅವಳಿಗೆ ಅಸ್ತಿತ್ವವೇ ಇಲ್ಲ. ಹೌದು. ಆದರೂ ಕೂಡ ನೋಡಿ, ನಮ್ಮಲ್ಲಿ ಒಂದು ವಿಶೇಷ ನಾಣ್ಣುಡಿ ಇದೆ, ಗೃಹಿಣಿ ಗೃಹ ಮುಚ್ಚತೆ ಅಂತ ಹೇಳ್ತೇವೆ, ಅಥವಾ ಎತ್ತರ ನಾರಂತೆ ರಮಂತಿ ತತ್ರ, ಅದರಲ್ಲಿ ಬೇಕಷ್ಟು ಇದೆಯಲ್ಲ. ಸೊ ಅವೆಲ್ಲವೂ ಕೂಡ ಭಾರತದಿಂದಲೇ ಪ್ರಾರಂಭಗೊಂಡಂಥದ್ದು. ಅಂದರೆ ಮಹಿಳೆಗೆ ಉತ್ತಮ ಸ್ಥಾನ, ಮತ್ತು ಅದೆಲ್ಲದಕ್ಕಿಂತ ಜಾಸ್ತಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ನಾವು ಹುಟ್ಟಿಸಿದ್ದು ಮಹಿಳೆ. ಓಂಕಾರ ಸ್ವರೂಪಿಣಿ ನಾವು ಮಹಿಳೆಗೆ ಬಹಳವಾಗಿ, ಅಂದರೆ ತಾಯಿಗೆ ಬಹಳ ಕೊಡ್ತೇವೆ. ಅದೇ ರೀತಿಯಲ್ಲಿ ಇವತ್ತು ಏಕೆ ಈ ತೀರಿ ಅಸಮಾನತೆ ಬರ್ತಾ ಇದೆ ಅಂತ ಅರಿಸ್ಟಾಟಲ್ ಒಂದು ಸುಂದರ ವರ್ಡ್ ಹೇಳ್ತಾರೆ, ಮಹಿಳೆಯರು ಈ ಕೆಳಗಿನ ಹಲ್ಲಿನಂತೆ ಅಂತ. ಅಂದರೆ ಅದಕ್ಕೆ ಇಂಪಾರ್ಟೆನ್ಸ್ ಏನಿದೆ ನಿಮ್ಗೆ ಗೊತ್ತಾಗ್ತದೆ, ಸರಿ, ಆ ರೀತಿಯ ಪರಿಸ್ಥಿತಿ ಅಂತ ಅವರ ಒಂದು ತತ್ವಜ್ಞಾನದಲ್ಲಿ ಹೇಳ್ತಾ ಇರುವಾಗ ಹೇಳಿರುವಂಥದ್ದು. ಅದು ಯಾಕೆ ಬಂತು ಅಂತ ಹೇಳಿದರೆ, ವಿಶೇಷವಾಗಿ ಬಿಹಾರದಲ್ಲಿ ಮತ್ತು ಉತ್ತರ ಪ್ರದೇಶದಲ್ಲಿ, ಮಧ್ಯಪ್ರದೇಶದಲ್ಲಿ, ನಮ್ಮ ಕರ್ನಾಟಕದ ಉತ್ತರ ಭಾಗದಲ್ಲಿ ಈ ರೀತಿಯ ಒಂದಿದೆ, ಮಹಿಳೆ ಹೆಣ್ಣು ಮಗು ಹುಟ್ಟಿ ತಂದು ಕೂಡಲೇ ಅದೊಂದು ಪಿಡುಗು ಅಂತ. ಹೇಗಂತ ಹೇಳಿದ್ರೆ, ಅಯ್ಯೋ ಅದು ಕಾರಣ ಯಾರಿಗೆ ಅಂದ್ರೆ ಪುನಃ ಮಹಿಳೆಯೇ. ಸರಿ, ನನ್ನ ಹಾಗೆ ಅವಳು ಕಷ್ಟಪಡಬಾರ್ದು, ಆದ್ದರಿಂದ ಹೆಣ್ಣು ಮಗುವೇ ಬೇಡ. ಓಕೆ, ಓಕೆ. ಅದೇ ನೀವು ಹೇಳಿದಂಥ ಪ್ರಶ್ನೆ ಅಲ್ಲಿ ಬಂತು. ಅನುಪಾತವನ್ನು ನಾವು ಮಾಡ್ತೇವೆ, ಇದು ಕಾನುಶುಮಾರಿ ಆಗ್ತದೆ, ಇದೆಲ್ಲ ರೇಷಿಯೋ ಅಂತ ಬಂದಾಗ. ಹೌದು, ಸತ್ತತ್ತು ವರ್ಷಕ್ಕೊಮ್ಮೆ ಬರ್ತದೆ. 30 ವರ್ಷದ ಹಿಂದೆ ಜನಗಣತಿಯನ್ನು ನೋಡುವಾಗ ಡಿಫರೆನ್ಸ್ ವಾಸ್ ಓನ್ಲಿ 30, ಅಂದರೆ 30 ಇತ್ತು. ಅದಾದ ಮೇಲೆ ಅದು 50ಕ್ಕೆ ಬಂತು. ಈಗ 920 ಪುರುಷರಿಗೆ, ಸಾರಿ, 920 ಮಹಿಳೆಯರು, 1000 ಪುರುषರಿಗೆ ಅಂತ ಹೇಳಿದ್ರೆ 80 ಜನಕ್ಕೆ ಈಗ ಆಲ್ರೆಡಿ ಮದುವೆ ಇಲ್ಲ. ಅದಕ್ಕೆ ಅನುಪಾತದಲ್ಲಿ ಯಾವ ರೀತಿಯಲ್ಲಿ ಆಗ್ತದೆ ನೋಡಿ, ಆ ರೀತಿ. ಇದು ಯಾಕೆ ಕಾರಣ ಆಯ್ತು ಅಂದರೆ, ಕಾರಣ ಇದೆ, ಮಗುವನ್ನು ಈಗ ಭ್ರೂಣ ಲಿಂಗ ಪತ್ತೆ ಮಾಡುವಂಥದ್ದು ಪ್ರಾರಂಭಗೊಳ್ತು, ಸ್ಕ್ಯಾನಿಂಗ್ ಬಂತು, ಮತ್ತೆಲ್ಲ ಬಂತು. ಅಲ್ಲಿ ಮಗು ಹೆಣ್ಣು ಮಗು ಅಂದ ಕೂಡಲೇ ಅಲ್ಲೇ ಅಬಾರ್ಷನ್ ಮಾಡಿಸಿಬಿಡು. ಓಕೆ, ಓಕೆ. ಸೊ ಅದನ್ನು ತತ್ತೆ ನಿಲ್ಲಿಸಬೇಕು ಒಂದು ಕಾರಣಕ್ಕೋಸ್ಕರವಾಗಿ ಒಂದು ಕಾನೂನು ಬಂತು.
ಭ್ರೂಣಲಿಂಗ ಪತ್ತೆ ತಡೆ ಕಾಯಿದೆ ಅಂತ. ಓಕೆ, ಇವತ್ತು ಹಾಸ್ಪಿಟಲ್ ಅಲ್ಲಿ ಎಲ್ಲೂ ಕೂಡ ನಾವು ಅದನ್ನ ನೋಡುವುದಿಲ್ಲ. ಭ್ರೂಣಲಿಂಗ ಸ್ಕ್ಯಾನಿಂಗ್ ಸೆಂಟರ್ ಮುಖ್ಯವಾಗಿ ಎಲ್ಲಾದರೂ ಹಾಗೆ ಮಾಡಿದಲ್ಲಿ ಅವರೊಂದೇ ಅಲ್ಲ, ವೈದ್ಯರು, ದಾದಿಯರು ಮತ್ತೆ ಅವ್ರನ್ನ ಕರ್ಕೊಂಡು ಹೋದವರು ಮನೆಯವರು ಯಾರಿದ್ದಾರೆ ಅದು ಯಾರೇ ಇರ್ಬೋದು, ಅವರೆಲ್ಲರೂ ಕೇಸ್ ಒಳಗಡೆ ಬರ್ತಾರೆ. ಇದು ನಾನ್ ಬೈಲೇಬಲ್ ಕೇಸ್, ಶ್ರೀಕೃಷ್ಣ ಜನ್ಮಸ್ಥಾನಕ್ಕೆ ಹೋಗ್ಬೇಕಾಗುತ್ತೆ, ಬೇಲ್ ಇಲ್ಲದೆ ಇರುವಂತ. ಇದು ಕಾರಣ ಅಷ್ಟೆ. ಅದಾದ ಮೇಲೆ ಕೆಲವೊಂದು ವಿಚಾರ ಕಡಿಮೆ ಆಗ್ತಾ ಬಂತು. ಆಯ್ತಾ, ಅದಾದ ಮೇಲೆ ನೆಕ್ಸ್ಟ್ ಬರುವಂತಹ ಪಿಡುಗೆ ಬಾಲ್ಯ ವಿವಾಹ ಪದ್ಧತಿ, ಅದರೊಟ್ಟಿಗೆ ಸೇರಿದಂತ. ಖಂಡಿತ, ಅದು ಎಲ್ಲರಿಗೂ ಗೊತ್ತಿದೆ ಕಾನೂನು. ಬಾಲ್ಯ ವಿವಾಹ ತಡೆ ಇದೆ, ಅದು ಮಾಡ್ಲಿಕ್ಕಿಲ್ಲ, ಆದರೂ ಕೂಡ ಪ್ರಸ್ತುತಿಯಲ್ಲಿದೆ. ವಿಶೇಷವಾಗಿ ಈ ಎರಡು ತೊಂದರೆಗಳು ಸಾಮಾನ್ಯ ಮುಂಚಿನಿಂದಲೂ ಬಂದಂತದ್ದು. ಈ ಕಾನೂನು ಹೊಸದಾಗಿ ಬಂತು ಕೆಲವೊಂದು ವರ್ಷಗಳೀಚೆ. ಆದ್ರಿಂದ ಡಾಕ್ಟರ್ ವೆರಿ ಕ್ಲಿಯರ್ ಆಗಿ ಹೇಳ್ತಾರೆ, ನಾವು ಸ್ಕ್ಯಾನಿಂಗ್ ಮಾಡಿದ್ರು ಕೂಡ ಇವತ್ತು ನಾನು ಎಲ್ಲ ಕಡೆ ಗೊತ್ತಿದೆ, ಪ್ರಾಕ್ಟೀಸ್ ಅಲ್ಲಿ ಇದೆ, ಯಾವ ಮಗು ಅಂತ ಯಾರು ಹೇಳುವುದಿಲ್ಲ. ಇಷ್ಟನ್ನ ಅವರು ಕಾನ್ಫಿಡೆನ್ಶಿಯಲ್ ಆಗಿ ಇಟ್ಕೊಂಡಿದ್ದಾರೆ ಬಿಕಾಸ್ ಆಫ್ ದಿಸ್ ಲಾ. ಖಂಡಿತ. ಸೊ ಇಲ್ಲಿ ಕರ್ಕೊಂಡು ಹೋದವರಿಗೂ ಕೂಡ ಸಮಸ್ಯೆ ಆಗ್ತದೆ ಅಂತ. ಖಂಡಿತ, ಯಾರು ಕರ್ಕೊಂಡು ಹೋಗಿದ್ದಾರೆ ನೋಡಿ, ಎಲ್ಲರೂ ಕೂಡ ಅದರಲ್ಲಿ ಬುಕ್ ಆಗ್ತದೆ. ಯಾವ ರೀತಿಯಲ್ಲಿ ನೋಡಿ, ನೀವು ಒಂದು ಬಾಲ್ಯ ವಿವಾಹ ದಂಡಲ್ಲಿ ಅಂಡರ್ ಏಜ್ ಆದ್ರೆ ಅರ್ಚಕರಿಂದ ಹಿಡಿದು ಹಾಲಿನವರಿಗೂ ಬರ್ತದೆ. ಬರುತ್ತೆ, ಹೌದು, ನಿಜ. ಆ ರೀತಿಯಲ್ಲಿ ಕಾನೂನು ಅನ್ನುವಂಥದ್ದು ಎಲ್ಲರಿಗೂ ಸುತ್ತಕೊಳ್ತದೆ. ಅಂದ್ರೆ ಅದೇ ಅದರ ಒಟ್ಟಿಗೆ ಸಪೋರ್ಟ್ ಮಾಡಿದವರು ಅಂತ ಬರ್ತದೆ. ಒನ್ 120 ಬರ್ತಾರೆ, ಬೇರೆ ಬೇರೆ ಇದರಲ್ಲಿ ಅವರು ಬರ್ತಾರೆ. ಓಕೆ, ಹಾಗೆ ಓಕೆ. ಸೊ ಇಲ್ಲಿ ಇದು ಬಹಳ ಸೂಕ್ಷ್ಮವಾದಂತ ವಿಚಾರ. ಒಂದು ಸ್ಕ್ಯಾನಿಂಗ್ ಸೆಂಟರ್ಗಳಿಗೆ ಹೋದಾಗ ಡಾಕ್ಟರು ನರ್ಸ್ ಮಾತ್ರ ಫಿಕ್ಸ್ ಆಗೋದಲ್ಲ, ಕರ್ಕೊಂಡು ಹೋದವರು ಕೂಡ ಕಾನೂನಿನ ವ್ಯಾಪ್ತಿಯಲ್ಲಿ ಬೀಳ್ತಾರೆ, ಬಲೆಗೆ ಬೀಳ್ತಾರೆ ಅನ್ನುವಂಥದ್ದು. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇಂತಹ ಕಾನೂನುಗಳ ಬಗ್ಗೆ ಬಂದಾಗ. ನಾವು ಮುಂದುವರಿಯುವ, ಈಗಾಗಲೇ ಅವರು ಬಾಲ್ಯ ವಿವಾಹವನ್ನು ಅವರು ಟಚ್ ಮಾಡಿದ್ರು, ಆದರೆ ಬಾಲ್ಯ ವಿವಾಹ ನಮಗೆ ಇತ್ತೀಚೆಗೆ ಈ ಕಡೆಗಳಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಅಲ್ಲಲ್ಲಿ ಒಂದೊಂದು ಕಡೆ 17 ವರ್ಷ 16 ವರ್ಷಕ್ಕೆಲ್ಲ ಮದುವೆ ಮಾಡಿಸಿದ್ದು, ಎಲ್ಲ ಒಂದು ಕಡೆ ಸಾಮೂಹಿಕ ವಿವಾಹ ಆಗುವಂತ ಹೊತ್ತಲ್ಲಿ ಒಂದೆರಡು ಮದುವೆಗಳಾದದ್ದು, ಇಂತಹ ವಿಚಾರಗಳನ್ನ ನಾವು ನೋಡ್ತಾ ಹೋಗ್ತೇವೆ. ಸಾಧಾರಣವಾಗಿ ಒಂದು ಹುಡುಗಿ ಹುಟ್ಟಿದ ನಂತರ ಆ ಹುಡುಗಿಗೆ ಬೆಳೀತಾ ಬೆಳೀತಾ ಬರುವಾಗ ಶಿಕ್ಷಣ ಅನ್ನುವಂಥದ್ದು ಒಂದು ಬಹಳ ದೊಡ್ಡ ಸವಾಲಾಗಿದೆ. ಇವತ್ತು ಭಾರತ ಕೂಡ ಶಿಕ್ಷಣ ಅನ್ನುವಂಥ ಸವಾಲನ್ನು ಮೆಟ್ಟಿ ನಿಲ್ಲಕ್ಕೆ ಬಹಳ ಪ್ರಯತ್ನ ಮಾಡ್ತಾ ಇದೆ. ಅಂಥದ್ರಲ್ಲಿ ಮಹಿಳೆಗೆ, ಒಂದು ಹೆಣ್ಣು ಮಗುವಿಗೆ ಶಿಕ್ಷಣ ಅಂತ ಬಂದಾಗ ಶಿಕ್ಷಣದ ಕುರಿತಾಗಿ ಕಾನೂನು ಏನು ಹೇಳ್ತದೆ, ಒಬ್ಬಳು ಹೆಣ್ಣು ಮಗುವಿಗೆ ಏನು ಸವಲತ್ತುಗಳು ಸಿಗ್ತದೆ? ಅದು ಸರ್ವೇ ಸಾಮಾನ್ಯವಾಗಿ ಅದು ರೈಟ್ ಟು ಎಜುಕೇಷನ್, RTE ಆಕ್ಟ್ ಹೆಚ್ಚುವರಿ ಗೊತ್ತಿದೆ. ಓಕೆ, ಅದರಲ್ಲಿ ಇವತ್ತು ಮಹಿಳೆಗೆ ಈಗಾಗಲೇ ಗೊತ್ತಿದೆ, 12th ಫ್ರೀ ಎಜುಕೇಷನ್ಸ್. ಅದಾದ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಮಹಿಳೆಗೆ ಸವಲತ್ತುಗಳಿವೆ. ಗವರ್ಮೆಂಟ್ ಸ್ಕೂಲ್ ಅಲ್ಲಿ, ಪ್ರೈವೇಟ್ ಸ್ಕೂಲ್ ಅಲ್ಲಿ ಪ್ರೈವೇಟ್ ಸ್ಕೂಲ್ ಅಲ್ಲಿ ಕೂಡ ಇವತ್ತು ಕೋಟಾಗಳು ಬರುತ್ತೆ. RTE ಕೋಟಾ ಅಂತ ಇದೆ, ಕೋಟಾದಲ್ಲಿ ಬಂದ್ರೆ ಅವರಿಗೆ ಯಾವುದೇ ಡೊನೇಷನ್ ಇರುವುದಿಲ್ಲ, ಬಟ್ ಬಸ್ ಫೀಸ್ ಅದನ್ನೆಲ್ಲ ಕೊಡಬೇಕಾಗಿ ಬರುತ್ತೆ. ಹಾಗಿದ್ರು ಕೂಡ ಅಷ್ಟರವರೆಗೆ ಸರ್ಕಾರ ತಗೊಂಡಿದೆ, ಮುತುವರಿ ತಗೊಂಡಿದೆ. ಪ್ರೈವೇಟ್ ಸ್ಕೂಲ್ ಅಲ್ಲಿ ಕನಿಷ್ಠ ಇಂತಿಷ್ಟು ಶೇಕಡ ನೀವು RTE ಆಕ್ಟ್ ಅಡಿಯಲ್ಲಿ ಕೊಡಲೇಬೇಕು ಅಂತ ಹೇಳಿದೆ. ಸೊ ದೇ ಆರ್ ಬೌಂಡ್ ಬೈ ವಿತ್ ದಟ್. ಎಷ್ಟೇ ಅವರು ಫೀಸ್ ತಗೊಂಡು ಡಬಲ್ ಏನೋ ಚಾರ್ಜ್ ಮಾಡಲಿ, ಆದ್ರೆ RTE ಆಕ್ಟ್ ಅಡಿಯಲ್ಲಿ ಯಾರು ಮಕ್ಕಳುಗಳು ಎಜುಕೇಶನ್ ಬರ್ತಾರೆ ನೋಡಿ, ಇರ್ರೆಸ್ಪೆಕ್ಟಿವ್ ಆಫ್ ಸೆಕ್ಸ್, ಹುಡುಗಿ ಇರ್ಬೋದು, ಹುಡುಗ ಇರ್ಬೋದು, ಮತ್ತೆ ಹುಡುಗಿಗೆ ಇವತ್ತು ಅದೊಂದು ವಿಶೇಷ ಒತ್ತು ಬರಲಿಲ್ಲ. ಯಾಕಂತೇಳಿ ಇದೇ ಕಾರಣ, ಒಂದು 7-8 ತರಗತಿಗೆ ನಾವು ಸಾಧಾರಣ ಒಂದು 20-30 ವರ್ಷದವರೆಗೂ ಕೂಡ ಅಷ್ಟೇ, SSLC ಅಂದ್ರೆ ಮ್ಯಾಕ್ಸಿಮಮ್ ಹೆಣ್ಣಿಗೆ, ಯಾಕಂದ್ರೆ ಹೆಣ್ಣು ದುಡಿಯೋಳಲ್ಲ. ಕರೆಕ್ಟ್. ಮತ್ತೆ ಹೆಣ್ಣು 15 ವರ್ಷ ಆದ ಕೂಡಲೇ ಮನೆಯವರು ತಿಂತೆ ಅದೇ ಮದುವೆ ಯಾವಾಗ ಮಾಡಬೇಕು ಎಲ್ಲ ಒಳ್ಳೆಯ ಇದು ಎಲ್ಲಿ ಸಿಗ್ತಾರೆ, ಆ ರೀತಿಯಲ್ಲಿ ಪ್ರಾರಂಭ ಬಂದು ಬಿಡುತ್ತೆ. ಆದ್ರಿಂದ ಎಜುಕೇಶನ್ ನಗಣ್ಯ, ನಿಜ. ಅದಕ್ಕೋಸ್ಕರ ಈಗ ಬಂದಿರುವಂಥದ್ದು. ಅದರಲ್ಲೂ ಸಹ ಕಾನೂನು ಇದೆ. ಏನಂತ ಹೇಳಿದ್ರೆ, ಆ ಮಹಿಳೆಯ ಹಕ್ಕು ರಕ್ಷಣೆ ಕಾಯ್ದೆಯಲ್ಲಿ ಎಲ್ಲಾದರೂ ಕೂಡ ಒಂದು ಮಗುವಿಗೆ ಪೇರೆಂಟ್ಸ್ಗಳೇ ನೀನು ಸ್ಕೂಲಿಗೆ ಹೋಗ್ಲಿಕ್ಕೆ ಕೂಡುದು ಅಂತೇಳಿ ಮಾಡಿದಿದ್ರೆ, ಅವಳೆಲ್ಲರೂ ದೂರು ಕೊಟ್ರೆ ಅದು ಸಹ ಅಂದ್ರೆ ಕಾನೂನು ರೀತಿಯಲ್ಲಿ ಶಿಕ್ಷಾರ್ಹ ಅಪರಾಧ ಆಗುತ್ತೆ. ಅದರಿಂದ ಆ ಹಕ್ಕು ಮಗುವಿಗಿದೆ, ಹೆಣ್ಣು ಮಗುವಿಗೆ. ಓಕೆ, ಇಲ್ಲಿ ಹೆಣ್ಣು ಮಗುವೇ ದೂರು ಕೊಡಬೇಕಾದಂತ ಅನಿವಾರ್ಯತೆ ಅಲ್ಲ ಸರ್, ಬೇರೆ ಇಲ್ಲ ಇಲ್ಲ, ಹಾಗೇನಿಲ್ಲ. ಅದು ಅದನ್ನೇ ಈಗ NGOs ಅಂತ ಹೇಳ್ತೀವಿ, ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ಸ್ ಬೇಕಷ್ಟಿವೆ ಇವತ್ತು. ಅದನ್ನ ನಾನು ಬಹಳ ದೊಡ್ಡ ವಿಚಾರ, ಅದನ್ನ ನಾನು ಬಂದಾಗ ಪುನಃ ಹೇಳ್ತೇನೆ. ಈಗ ಈ ಪ್ರಶ್ನೆಗಳಿಗೆ ನಾನು ಉತ್ತರ ಹೇಳ್ತಾ ನೋಡಿ. ಒಂದು ಮಹಿಳೆ, ಒಂದು ಮಗು ಎಲ್ಲಾದರೂ ಒಂದು ಕಷ್ಟದಲ್ಲಿ ಇದೆ ಅಂದ್ರೆ ಅದಕ್ಕೊಂದು ಸಹಾಯವಾಣಿ ಅಂತಿದೆ. ನಿಜ, ಸಹಾಯವಾಣಿಗೆ ನೇರವಾಗಿ ಮಾಡಿದ್ರೆ ಮಾಡ್ಬೋದು. ಅದೆಲ್ಲದಕ್ಕಿಂತ ಜಾಸ್ತಿ ಚೈಲ್ಡ್ ಅಂಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆ. ಓಕೆ, ಅಲ್ಲಿ ಒಬ್ರು CDPO ಅಂತ ಒಬ್ರು ಇರ್ತಾರೆ, ಚೈಲ್ಡ್ ಡೆವಲಪ್ಮೆಂಟ್ ಆಫೀಸರ್. ಅವರು ಇಲ್ಲಾಂದಿದ್ರೆ ಯಾರು ಬೇಡ, ನಿಮ್ಮ ಪಂಚಾಯತ್ನ ಸದಸ್ಯರು, ಆಶಾ ಕಾರ್ಯಕರ್ತರು, ಯಾವುದೇ ಒಂದು ಮಹಿಳೆ ಆ ಮಗುವನ್ನು ಗುರುತಿಸಿಕೊಂಡು ನೇರವಾಗಿ ಸಂಬಂಧಪಟ್ಟ ಇಲಾಖೆಗೆ, ಈಗ ಮಕ್ಕಳ ರಕ್ಷಣೆ ಇಲಾಖೆ ಇದೆ, ಪ್ರತಿಯೊಂದಕ್ಕಿಲ್ಲ, ಯಾವುದಿಲ್ಲದ್ರೆ ಲಾಸ್ಟಿಗೆ ಪೊಲೀಸ್ ಬಂದರೆ ಪೊಲೀಸ್ ಸಹಾಯವಾಣಿ ಇದೆ, ಮಕ್ಕಳ ಸಹಾಯವಾಣಿ ಅಂತ ಇದೆ. ಸೊ ಅವರು ಕೂಡ ಇಂತಹ ಇದನ್ನು ಅವರು ಯಾವ ವಿಭಾಗಕ್ಕೆ ಬರ್ತದೆ ಅಂತ ಅಲ್ಲಿಗೆ ದೂರು ಕೊಡ್ತಾರೆ. ಶಿಕ್ಷಾರ್ಹ ಅಂದ್ರೆ ಅವರ ವ್ಯಾಪ್ತಿಯಲ್ಲಿ ಬಂದ್ರೆ ಅವರು ಕಾನೂನು ಕ್ರಮ ಕೈಗೊಳ್ತಾರೆ. ಓಕೆ, ಆ ರೀತಿಯಲ್ಲಿ. ಓಕೆ, ಶಿಕ್ಷಣದ ವಿಷಯದಲ್ಲಿ ಒಂದು ಹುಡುಗಿ ಎಷ್ಟರವರೆಗೆ ಕಲಿತಾಳೆ ಅಲ್ಲಿವರೆಗೆ ಅವಕಾಶ ಕೊಡಬೇಕು. ವಿಶೇಷವಾಗಿ 12th ವರೆಗಂತೂ ಖಂಡಿತವಾಗಿ ಫ್ರೀ ಎಜುಕೇಶನ್ ಸಿಗ್ತದೆ. ಬಹಳ ಅಮೂಲ್ಯವಾದಂತಹ ಮಾಹಿತಿಗಳು ವೀಕ್ಷಕರೇ. ಖಂಡಿತವಾಗಿ ನಮ್ಮ ಆಸ್ಪಾಸಲ್ಲಿ ಈ ತರ ಹೆಣ್ಣು ಮಗುವಿಗೆ ಒಂದು ವೇಳೆ ಶಿಕ್ಷಣ ಸಿಗ್ತಾ ಇಲ್ಲ ಅಂತಾದಾಗ ಖಂಡಿತವಾಗಿ ಯಾರು ಕೂಡ ದೂರನ್ನ ಕೊಡಬಹುದು. ಹತ್ತಿರದ ಪಂಚಾಯತಿಗೆ ಅಥವಾ ಆಶಾ ಕಾರ್ಯಕರ್ತರ ಗಮನಕ್ಕೆ ತಂದರೂ ಕೂಡ ಸಾಕಾಗುತ್ತೆ ಅನ್ನುವಂಥದ್ದನ್ನ ವಕೀಲರು ಹೇಳ್ತಾ ಇದ್ದಾರೆ. ಹುಡುಗಿ
ಕಲ್ತಾದ್ಮೇಲೆ ನಮಗೂ ಆಸೆ ಇರುತ್ತೆ ಹುಡುಗಿ ದುಡಿಬೇಕು, ಹುಡುಗಿ ಸ್ವಾವಲಂಬಿ ಆಗಿರಬೇಕು. ಬರೀ ಹುಡುಗನ ದುಡ್ಡಿಗಾಗಿ ಕೈ ಚಾಚಬಾರ್ದು, ಗಂಡನ ದುಡ್ಡಿಗಾಗಿ ಅಪ್ಪನ ದುಡ್ಡಿಗಾಗಿ ಕೈ ಚಾಚಬಾರ್ದು. ಆ ಹುಡುಗಿ ಸ್ವತಃ ಕಾಲ ಮೇಲೆ ಅದು ನಿಲ್ಲಬೇಕು ಅನ್ನುವಂಥದ್ದು. ಒಂದು ಹುಡುಗಿ ಹೊರಗಡೆ ಕೆಲಸಕ್ಕೆ ಹೋದಾಗ ಹುಡುಗಿ ಅನೇಕ ಸವಾಲುಗಳನ್ನು ಎದುರಿಸಬೇಕಾಗುತ್ತೆ. ಇವತ್ತಿಗೆ ಬೇರೆ ಬೇರೆ ರೀತಿಯಲ್ಲಿ ಸವಾಲುಗಳಿರುತ್ತೆ. ಸೊ ಈ ಒಂದು ಫ್ಯಾಕ್ಟ್ರಿ ಆ್ಯಕ್ಟ್ಗಳು ಅಥವಾ ಒಂದು ಅದಕ್ಕೆ ಸಂಬಂಧಪಟ್ಟ ಕಾಯ್ದೆಗಳು ಇಲ್ಲಿ ಒಂದು ಹುಡುಗಿಯನ್ನು ಪರ್ಟಿಕ್ಯುಲರ್ ಆಗಿ ತೆಗೆದುಕೊಂಡ್ರೆ ಏನೆಲ್ಲ ಅವಳಿಗೆ ಅಡ್ವಾಂಟೇಜ್ ಅಂತ ಇದೆ ಸರ್? ಈಗ ದುಡಿಯುವ ಮಹಿಳೆ ವಿಶೇಷವಾಗಿ ಅಂದರೆ ನಿಮ್ಗೆ ಗೊತ್ತುಂಟು, ಅದು ಲೇಬರ್ ಆ್ಯಕ್ಟಲ್ಲಿ ಬಂದ್ಬಿಡುತ್ತೆ. 18 ವರ್ಷದ ಮೇಲಿನ ಅವರು ಮಾತ್ರ, ಹುಡುಗ ಇರ್ಬೋದು ಹುಡುಗಿ ಇರ್ಬೋದು, ಅದನ್ನು ಚೈಲ್ಡ್ ಇದು ಇಡಿಯಲ್ಲ, ಅದನ್ನು ಸಹ ಅದನ್ನು ಹಿಟ್ ಆಗುತ್ತೆ ಅಂತ ಹೇಳಿದ್ರೆ ಮಗುವನ್ನು ಅಂದರೆ ಆ ಕೆಲಸ ವರ್ಷದ ಒಳಗಿನವರಿಗೆ ಎಲ್ಲಾದರೂ ಕೆಲಸವನ್ನು ಮಾಡಿದರೆ ಅದು ಆ ಒಂದು ಕಾನೂನಿನ ಉಲ್ಲಂಘನೆ ಆಗುತ್ತೆ. ಈಗ ಮಹಿಳೆಯಾಗಿ ನಾನು ಕಾನ್ಸಂಟ್ರೇಟ್ ಮಾಡಿ ಹೇಳುದಿದ್ರೆ, ಒಂದು ಮಹಿಳೆ ಒಂದು ಕಡೆಯಲ್ಲಿ ಕೆಲಸ ಮಾಡ್ತಿದ್ದೆ, ಹುಡುಗಿ 18 ವರ್ಷದ ಎಬೋ ಹುಡುಗಿ ಕೆಲಸ ಮಾಡ್ತಿದ್ದಾರೆ. ವಿಶೇಷವಾಗಿ ನೋಡಿ, ಇವತ್ತು ನೀವು ಕೂಲಿಯಿಂದ ಹಿಡ್ಕೊಳ್ಳಿ, ಸಮಾನ ವೇತನ ಹಕ್ಕು. ಓಕೆ, ಈಗ ನೋಡಿ ಮಹಿಳೆ ಕೆಲಸ ಮಾಡಿದರೆ ಇವತ್ತು ನಮ್ಮಲ್ಲಿ ಪ್ರಸ್ತುತಿಯಲ್ಲಿದೆ ಒಂದು 500 ರಿಂದ 600 ರೂಪಾಯಿ, ಅದೇ ಪುರುಷ ಕೆಲಸ ಮಾಡಿದರೆ ಅವನಿಗೆ ಜಾಸ್ತಿ ಇದೆ. ಪ್ರಥಮವಾಗಿ ಬರುವಂಥದ್ದು ಸಮಾನ ವೇತನ ಹಕ್ಕು. ಫಾರ್ ಎಕ್ಸಾಂಪಲ್, ಈಗ ದೈಹಿಕ ಶ್ರಮದಿಂದ ಮಾಡುವಂಥ ಕೆಲಸಗಳು ಮಹಿಳೆಗೆ ಕಷ್ಟ ಆಗುತ್ತೆ ಅಂತ ಕಾರಣಕ್ಕೋಸ್ಕರವಾಗಿ ಕೆಲವೊಮ್ಮೆ ಇದು ಕಡಿಮೆ ಇಡ್ತಾರೆ, ಅಂದರೆ ಸಂಬಳಗಳು ಕಡಿಮೆ, ಅವಳಿಗೆ ಹೊರಲಿಕ್ಕಾಗುವುದಿಲ್ಲ ಅಂಥದ್ದೆಲ್ಲ. ಬಟ್ ಇವತ್ತು ಎಲ್ಲ ರೀತಿಯಲ್ಲಿ ಸಮಾನವಾಗಿ ಕೆಲಸ ಮಾಡುವಂಥ ಬಹಳಷ್ಟು ಕ್ಷೇತ್ರಗಳಿವೆ. ಫಾರ್ ಎಕ್ಸಾಂಪಲ್, ಹೊಲಿಗೆ ಇರ್ಬೋದು ಅಥವಾ ಬೇರೆ ಬೀಜ ಕ್ಯಾರ್ಕೇನಲ್ಲಿ ಕೆಲಸ ಮಾಡುವಂಥದ್ದು. ಹೌದು, ಈಗ ಇಂತಹದ್ದು ಸ್ಕಿಲ್ ವರ್ಕ್ಸ್ ಏನಿದೆ ನೋಡಿ, ಅಲ್ಲಿ ಎಲ್ಲವೂ ಕೂಡ ಮಹಿಳೆಯೂ ಕೆಲಸ ಅಷ್ಟೇ ಮಾಡ್ತಾಳೆ, ಅಷ್ಟೇ ಪ್ರಮಾಣದಲ್ಲಿ ಪುರುಷ ಮಾಡ್ತಾನೆ. ಹೌದು, ಆಗ ಅವಳಿಗೆ ಪ್ರಥಮ ವಿಶೇಷವಾಗಿ ಬರುವಂಥದ್ದು ಸಮಾನ ವೇತನ, ಅದೊಂದು ಹಕ್ಕು. ಇನ್ನೊಂದು, ಒಂದು ಮಹಿಳೆಯನ್ನು ಯಾವುದೇ ಕಾರಣಕ್ಕೂ ನಿರಂತರ ಒಂದು ದಿವಸದಲ್ಲಿ 8 ಗಂಟೆಗಿಂತ ಜಾಸ್ತಿ ನಿರಂತರಕ್ಕಿಂತ ಜಾಸ್ತಿ 8 ಗಂಟೆಗಿಂತ ಜಾಸ್ತಿ ಕೆಲಸ ಮಾಡಿಸ್ಕೊಳ್ಳಿಕ್ಕಿಲ್ಲ. ಓಕೆ, ಇದು ಆಲ್ ಅಂಡ್ ಕಮಿಂಗ್ ಅಂಡರ್ ಫ್ಯಾಕ್ಟ್ರೀಸ್. ಓಕೆ, ಎಲ್ಲಿ ಅಡಾಪ್ಟ್ ಆಗ್ತದೆ, ಇಲ್ಲಿ ಲಾಗು ಆಗುತ್ತೆ ಅಂತ ಹೇಳಿದರೆ, ಎಲ್ಲಿ 10ಕ್ಕಿಂತ ಜಾಸ್ತಿ ಒಂದೇ ಸೂರಿನಡಿಯಲ್ಲಿ ಕೆಲಸ ಮಾಡ್ತಾರೆ, ಎಲ್ಲಿ 20ಕ್ಕಿಂತ ಜಾಸ್ತಿ ಒಂದೇ ಸೂರಿನಲ್ಲಿ ಕೆಲಸ ಮಾಡ್ತಾರೆ, ಅಲ್ಲಿ ಫ್ಯಾಕ್ಟ್ರೀಸ್ ಆ್ಯಕ್ಟ್ 2 ಬರ್ತದೆ, ಅವು ಅಪ್ಲೈ ಆಗುತ್ತೆ. ಅದರ ಬಗ್ಗೆ ಹೆಚ್ಚು ಅಂದರೆ ಒಂದಿಬ್ಬರು ಇದ್ದರೆ ಇದು ಕಾನೂನಿಗೆ ಹೆಚ್ಚು ಇಫೆಕ್ಟ್ ಆಗಿಲ್ಲ, ಅದೇ ಫ್ಯಾಕ್ಟ್ರೀಸ್ ಆ್ಯಕ್ಟ್ ಬರುವಂಥದ್ದು. ಸರಿ, ಯಾಕಂದರೆ ನಾವು ಕಾನೂನು ನೋಡ್ತಾ ಹೋದಾಗ ತುಂಬ ಜನ ಬಹುಶಃ ಹೆಚ್ಚು ಕೆಲಸ ಮಾಡುವರು ಇರ್ಬೋದು, ಆಗ ಅವರಿಗೆ ಆ ರೀತಿಯಲ್ಲಿ ಇಲ್ಲ. ಹಾಗೆ ಆದದ್ದಿದ್ದರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಹೇಳಿ ಅವರು ತಗೊಳ್ಬೇಕು. ಅದೆಲ್ಲ ಏನಾಗುತ್ತೆ, ಅವರಿಗೆ ಯಾವುದೇ ರೀತಿಯಲ್ಲಿ ಫ್ಯಾಕ್ಟ್ರೀಸ್ ಅಲ್ಲದೆ ನೀವು ನಾನು ವೈಯಕ್ತಿಕ ಹೋಗಿ ನಂಗೆ ಕೆಲಸ ಮಾಡುವಾಗ ನೀವು ಕೆಲಸ ಮಾಡಿದ್ದಕ್ಕೂ ಯಾವುದೇ ಆಧಾರ ಇಲ್ಲ, ಮಾಡಿಸಿಕೊಂಡಿದ್ದಕ್ಕೂ ಯಾವುದೇ ಆಧಾರ ಇಲ್ಲ. ಫ್ಯಾಕ್ಟ್ರೀಸ್ ಆ್ಯಕ್ಟಲ್ಲಿ ಎಲ್ಲಿ ಅಪ್ಲೈ ಆಗುತ್ತೆ ನೋಡಿ, ಅದೆಲ್ಲ ಇಂಥೆಲ್ಲ ಹಕ್ಕುಗಳು. ಸಮಾನ ವೇತನ ಆದ ಮೇಲೆ ವಿಶೇಷವಾಗಿ ಒಂದು, ಮತ್ತೊಂದು, ಒಂದು ಮಹಿಳೆಗೆ 5 ಗಂಟೆಗಿಂತ ಜಾಸ್ತಿ ನಿರಂತರವಾಗಿ ಕೆಲಸ ಮಾಡಿಸಲಿ, ಕಂಟಿನ್ಯೂಸ್ ಆಗಿ ಕೆಲಸ ಮಾಡಲಿಕ್ಕೆ, ಟೋಟಲ್ 8 ಗಂಟೆ ನಿರಂತರ 5 ಗಂಟೆಗಿಂತ ಜಾಸ್ತಿ ಕೆಲಸ ಮಾಡಲಿಕ್ಕೆ, ವಾರದಲ್ಲಿ 1 ರಜೆ ಸಾಮಾನ್ಯವಾಗಿ ಎಲ್ಲರಿಗೂ ಅಪ್ಲೈ ಆಗುತ್ತೆ, ಇವಳಿಗೂ ಅಪ್ಲೈ ಆಗುತ್ತೆ. ಇನ್ನು ವಿಶೇಷವಾಗಿ 2 ಸಂದರ್ಭಗಳಲ್ಲಿ 10ಕ್ಕಿಂತ ಜಾಸ್ತಿ 20ಕ್ಕಿಂತ ಜಾಸ್ತಿ 2 ಸ್ತರಗಳು 2 ಆ್ಯಕ್ಟ್ಗಳು ಫ್ಯಾಕ್ಟ್ರೀಸ್ ಆ್ಯಕ್ಟ್, ಅದು ಎರಡನ್ನೂ ಒಟ್ಟಾಗಿ ತಗೊಳ್ಳೋಣ, ಕನ್ಸಿಡರೇಷನ್ ಈಸ್ ಒನ್ ಆ್ಯಂಡ್ ದ ಸೇಮ್. ಆಗ ಏನಾಗುತ್ತೆ, ಅವಳಿಗೆ ಮಹಿಳೆ ಒಂದು ಕೆಲಸ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಶೌಚಾಲಯ, ವಿಶೇಷವಾಗಿ ಮಹಿಳೆಗೆ ಪ್ರತ್ಯೇಕವಾದಂತಹ ಶೌಚಾಲಯದ ಎಲ್ಲೂ ಹೆಚ್ಚು ಕಡೆ ಇಲ್ಲ ಇವತ್ತು, ಅದು ಇಟ್ಸ್ ರೈಟ್. ಓಕೆ, ಹೌದು, ಅದು ಲೇಬರ್ ಡಿಪಾರ್ಟ್ಮೆಂಟಿಗೆ ಅವರನ್ನು ಯಾರನ್ನು ಗವರ್ನಿಂಗ್ ಆಗುತ್ತೆ ನೋಡಿ, ಕೆಲಸ ಮಾಡ್ತಾ ಇರುವಂತಹ ಫ್ಯಾಕ್ಟ್ರೀಸ್ಗಳಿಗೆ ಲೇಬರ್ ಡಿಪಾರ್ಟ್ಮೆಂಟ್, ಅವರಿಗೆ ದೂರನ್ನು ಕೊಡಬಹುದು, ಶೌಚಾಲಯ ವ್ಯವಸ್ಥೆಗಳಿಲ್ಲ ಅಂತೇಳಿ, ಶೌಚಾಲಯ ಪ್ರತ್ಯೇಕವಾದ ಶೌಚಾಲಯ ವ್ಯವಸ್ಥೆಗಳು. ಓಕೆ, ಆಯ್ತಾ. ಇನ್ನು ಮಹಿಳೆ ಮದುವೆ ಆಗ್ತಾಳೆ, ಮದುವೆಯಾಗ ಸಂದರ್ಭದಲ್ಲಿ ವಿಶೇಷವಾಗಿ ಗರ್ಭಿಣಿ ಆಗ್ತಾಳೆ, ಗರ್ಭಿಣಿ ಆ ಗರ್ಭಿಣಿ ಆಗುವಾಗ ಏನೆಲ್ಲ ಇದು ಬರ್ತದೆ ಅಂತೇಳಿ, ಈಗಾಗಲೇ ಲಾಗುವಲ್ಲಿ ಇದು ಹೆಚ್ಚಿನವರಿಗೆ ಗೊತ್ತಿದೆ. ಗರ್ಭಿಣಿ ಪ್ರಸವಕ್ಕಿಂತ ಮುಂಚೆ 6 ವಾರ, ಹೆರಿಗೆ ಆದ ನಂತರ 6 ವಾರ ಸಂಬಳ ಸಹಿತವಾದಂತಹ ರಜೆ ಕೊಡಬೇಕು ಅವಳಿಗೆ. ಈಗ ಗೌರ್ಮೆಂಟ್ ಸರ್ವೆಂಟ್ಸಿಗೆಲ್ಲ ಅದು 6 ತಿಂಗಳಾಗಿದೆ, ಇನ್ನೊಂದು ಎಲ್ಲದಕ್ಕೂ ಅದು ಅಪ್ಲೈ ಆಗುತ್ತೆ. 6 ತಿಂಗಳು ಸಂಬಳ ಸಹಿತವಾದಂತಹ ರಜೆ, 6 ಮಂತ್ಸ್. ಸರಿ ಸರಿ ಸರಿ. ಇಟ್ ಮೇ ಬಿ ಟೇಕನ್ ಪ್ರಯರ್ ಟು ದಿ ಡೆಲಿವರಿ, 3 ಮಂತ್ ನಾನು ಮುಂಚೆ ತಗೊಳ್ತೇನೆ, 3 ಮಂತ್ ನಂತರ ತಗೊಳ್ತೇನೆ, ಇಲ್ಲ ಒಟ್ಟೆ ತಗೊಳ್ತೇನೆ. ಅದು ಕಾನೂನು ಹೇಳುವಂಥದ್ದು 3 ತಿಂಗಳು ಅಂತ, 6 6 ಅನ್ನುವಂಥದ್ದು. ಸರಿ, ಕರೆಕ್ಟ್. 6 ವಾರ ಅದು ಸರ್ಕಾರಿ ನೌಕರಿಗೆ 6 ತಿಂಗಳು ಅನ್ನೋದು, 6 ತಿಂಗಳು ಅಂತ ಬಂದಿದೆ. ಓಕೆ, ಈ ಫ್ಯಾಕ್ಟ್ರೀಸ್ ಆ್ಯಕ್ಟಲ್ಲಿ ಯಾರು ಕೆಲಸ ಮಾಡ್ತಾರೆ, 3 ವಾರ ಮುಂಚೆ 3 ವಾರ ನಂತರ, ಇಲ್ಲಾಂದ್ರೆ ಅವ್ರು ಒಟ್ಟೆ ಬೇಕಾದ್ರೆ ಒಟ್ಟೆ ತಗೊಳ್ಳಿ, ಒಟ್ಟೆಗೆ ತಗೊಳ್ಬೋದು. ಹಾಗೆ ಅದೊಂದು. ಇನ್ನು ಆ ಮಹಿಳೆ ಕೆಲವೊಂದು ಪರಿಸ್ಥಿತಿ ಆಗಿದೆ, ಡೆಲಿವರಿ ಆಗಿದೆ, 1-6 ತಿಂಗಳೊಳಗೆ ಅವಳು ಬರ್ತಾಳೆ ಕೆಲಸಕ್ಕೆ, ಚಿಕ್ಕ ಮಗು ಇದೆ, ಮಗುವಿನೊಂದಿಗೆ ಕೆಲಸ ಮಾಡ್ತಾ ಇದ್ದಾಳೆ. ನೀವು ಬಿಜಾಪುರದ ಅಂತವರು ನೋಡಬಹುದು, ಬೆನ್ನಿಗೆ ಕಟ್ಕೊ ಅಥವಾ ಉತ್ತರ ಭಾರತದಲ್ಲಿ ನೋಡಬಹುದು. ಕರೆಕ್ಟ್. ನಮ್ಮಲ್ಲಿ ಅಂತ ಪ್ರಾಕ್ಟೀಸ್ಗಳು ಇಲ್ಲ, ಅಂತ ಅನಿವಾರ್ಯತೆ ಇಲ್ಲ, ಅನಿವಾರ್ಯತೆ ಬರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಆ ಮಹಿಳೆಗೆ ಆ ಮಗುವಿಗೆ ಹಾಲುಣಿಸ್ಲಿಕ್ಕೆ ಒಂದು ಪ್ರತ್ಯೇಕ ಕೊಠಡಿ. ಓಕೆ, ಹಾಗೆ ಅವಾಗೆ ಪ್ರತಿ 1 ಗಂಟೆಗೊಮ್ಮೆ ಅವಳಿಗೆ 5 ನಿಮಿಷ 10 ನಿಮಿಷ ಅದು ಮಗುವಿಗೆ ಹಾಲು ಉಡಿಸಲಿಕ್ಕೆ ಸಮಯ. ಇವೆಲ್ಲವೂ ಕೂಡ ಅವಳ ಹಕ್ಕಲ್ಲೇ ಬರ್ತದೆ, ಇದೆಲ್ಲವೂ ಅವಳ ಹಕ್ಕು. ಕೆಲಸ ಮಾಡುತ್ತಾ ಇರುವಂತಹ ದುಡಿಯುವ ಮಹಿಳೆಗೆ ಬರುವಂತಹ ಹಕ್ಕು.
ಇನ್ನು ಅದೇ ಸಂದರ್ಭದಲ್ಲಿ ಮತ್ತೊಂದು ಬರುವಂತ ಬಹಳ ಇಂಪಾರ್ಟೆಂಟ್ ಅದು ನೆಕ್ಸ್ಟ್ ನಾನು ಮೇಜರ್ ಸಬ್ಜೆಕ್ಟ್ ಅಲ್ಲಿ ನಿಮ್ಮ ಪುನಃ ಹೇಳ್ತೇನೆ ಸೆಕ್ಷುವಲ್ ಅಬ್ಯೂಸ್. ಓಕೆ, ಇದು ಹೇಗೆ ಬರ್ತದೆ ನಾನು ಫ್ಯಾಕ್ಟ್ರೀಸ್ ಅಲ್ಲಿ ಹೇಳುವಾಗ ಒಬ್ಬ ಫೋರ್ಮ್ಯಾನ್ ಇರ್ತಾನೆ ಫಾರ್ ಎಕ್ಸಾಂಪಲ್ ಅವರನ್ನ ಕಂಟ್ರೋಲ್ ಮಾಡುವ ಸರಿ ಆತ ಏನು ಮಾಡ್ತಾನೆ ಕೇವಲ ಮಹಿಳೆಯನ್ನ ಏನು ಮಾಡಬೇಕು ದುರ್ನಡತೆಗೆ ನಾವು ಉದ್ದೇಶಪೂರ್ವಕವಾಗಿ ಹೆರೆಸ್ ಮಾಡಬೇಕು ಅಂತ ಹೇಳಿ ಆಕೆಯನ್ನ ಬೇಕಂತ ಹೇಳಿ ಪುನಃ ಪುನಃ ಕರೆಸಿಕೊಳ್ಳುವಂಥದ್ದು ಆಕೆಯಲ್ಲಿ ಅನ್ನ ವಿನಾಕಾರಣ ತಪ್ಪು ಮಾಡ ತಪ್ಪನ್ನು ಹುಡುಕುವಂಥದ್ದು ಇನ್ನೆಲ್ಲದಕ್ಕಿಂತ ಜಾಸ್ತಿ ಮಹಿಳೆ ಕೆಲಸ ಮಾಡುವಾಗ ನೋಡಿ ಬೇಕಂತ ಅವಳು ಮೈ ಮುಟ್ಟುವಂಥದ್ದು ಬೇಕಂತ ಟಚ್ ಮಾಡುವಂತ ಉದ್ದೇಶಪೂರ್ವಕವಾಗಿ ಕೆಲಸ ಹೋಗಿ ಕಡಿಮೆ ಆಗಿ ಆಗುತ್ತೆ ಅದು ಅನಿವಾರ್ಯ. ಹೌದು ಹೌದು ಹೌದು. ಅದೀಗ ಎಲ್ಲರೂ ನೀವು ಬಸ್ ನಲ್ಲಿ ಹೋಗುವಾಗ ಮೈ ಟಚ್ ಆಗುತ್ತೆ ಅಲ್ಲಿ ನೀವು ಗಲಾಟೆ ಮಾಡಿದ್ರೆ ಮೂರ್ಖರಾಗ್ತೀರಿ ಅಲ್ಲಿಯೂ ಅದನ್ನ ನೋಡಿದ್ದೇನೆ. ನಿಜ ನಿಜ, ಅದು ಫೂಲಿಶ್ನೆಸ್. ಬಟ್ ನೀವು ಬಸ್ ನಲ್ಲಿ ಹೋಗುವಾಗ ಅಥವಾ ನೀವು ಬೇರೆ ಯಾವುದೋ ಪ್ರೈವೇಟ್ ಸ್ಥಳದಲ್ಲಿ ನೀವು ಬೀಡಿರುವಾಗ ಹೋಗು ಅದಲ್ಲ ಉದ್ದೇಶಪೂರ್ವಕವಾಗಿ ಒಂದು ಮಹಿಳೆಯ ಮೈಯನ್ನ ಮುಟ್ಟುವಂಥದ್ದು ಯಾವುದೇ ಅಂಗಾಂಗ ಮುಟ್ಟುವಂಥದ್ದು ಕೂಡ ಇವತ್ತು ಶಿಕ್ಷಾರ್ಹ. ಶಿಕ್ಷಾರ್ಹ, ಅಷ್ಟು ರಕ್ಷಣೆ ಅವಳಿಗಿದೆ. ಇದಕ್ಕೆ ನಾನು ಹೇಳ್ತೇನೆ ಕಡೆಗೆ ಕಂಪ್ಲೇಂಟ್ ಹೇಗೆ ಮಾಡ್ಬೇಕು ಅದಕ್ಕೆಲ್ಲ ಕಂಪ್ಲೇಂಟ್ ಮಾಡ್ಬೇಕು. ಇದು ಮಹಿಳೆ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ. ಸೊ ಇಲ್ಲಿಂದ ಮುಂದಕ್ಕೆ ಈಗಾಗಲೇ ನೀವು ಆ ವಿಷಯ ಟಚ್ ಮಾಡಿರೋದ್ರಿಂದ ಒಂದು ರೀತಿಯ ಲೈಂಗಿಕ ದೌರ್ಜನ್ಯ ಅಂತ ಬಂದಾಗ ಸೆಕ್ಷುವಲ್ ಅಬ್ಯೂಸ್ ಅಂತ ಬಂದಾಗ ಇವತ್ತು ನಮ್ಮ ಕಾನೂನು ಕಾಯ್ದೆಗಳು ತುಂಬಾ ಬದಲಾಗಿದೆ, ವಿಶೇಷವಾಗಿ ಬೇಕಷ್ಟು ಉದಾಹರಣೆಗಳು ಬರ್ತಾ ಇವೆ. ಹೌದು ಹೌದು, ವಿಶೇಷವಾಗಿ ಇಡೀ ದೇಶವನ್ನೇ ಡೆಲ್ಲಿ ರೇಪ್ ಕೇಸ್ ಏನು ಅಲ್ಲಿಂದ ತುಂಬಾ ಬದಲಾವಣೆಗಳು ಆಗಿದೆ ಎಂಬುದಾಗಿ ನಾವು ಕೇಳ್ತೇವೆ. ಈ ಸೆಕ್ಷುವಲ್ ಅಬ್ಯೂಸ್ಗೆ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯದ ಬಗ್ಗೆ ಸೊ ಕಾನೂನು ಏನು ಹೇಳುತ್ತೆ? ವಿಶೇಷವಾಗಿ ಮಹಿಳೆಗೆ ನಾನು ಹೇಳುದು ಮಕ್ಕಳನ್ನ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಹೋದ್ರೆ ಬಹಳ. ಓಕೆ, ಈ ನಡುವೆ ಒಂದು ಕರೆ ಇದೆ, ವಾಮಂಜೂರಿಂದ ಕರೆ ಮಾಡಿದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ಲಾಯರ್ ಹತ್ರ ಮಾತಾಡ್ಲಿಕ್ಕಿತ್ತು ನಂಗೆ ಸ್ವಲ್ಪ. ಮಾತಾಡಿ ಮೇಡಮ್, ಖಂಡಿತ ಲಾಯರ್ ಇದ್ದಾರೆ, ಮಾತಾಡಿ. ಏನಂದ್ರೆ ಮಹಿಳೆಯರಿಗೆ 8 ಗಂಟೆಗಳ ನಂತರ ಕೆಲಸ ಇಲ್ಲ ಅಂತ ಹೇಳ್ತೀವಲ್ಲ, ಆದ್ರೆ ನಾನು 4 ತಿಂಗಳು ಒಂದು ಕಾಲೇಜಿನಲ್ಲಿ ಕೆಲಸ ಮಾಡಿದೆ ಸೆಕ್ಯೂರಿಟಿ ಗಾರ್ಡ್ ಆಗಿ, 12 ಗಂಟೆಗಳ ಕಾಲ ನಾನು ಕೆಲಸ ಮಾಡಿದೆ, 15 ದಿನಕ್ಕೆ 1 ರಜೆ. ಇದು ಯಾವ ನ್ಯಾಯ ಸರ್ ನಮ್ಗೆ ಮಹಿಳೆಯರಿಗೆ ಇದೇನಾ ಅಂತ ಹೇಳುವ ನನ್ನದೊಂದು ಪ್ರಶ್ನೆ ಇಲ್ಲಿ. ಓಕೆ ಸರ್, 8 ಗಂಟೆಗಿಂತ ಜಾಸ್ತಿ ಕೆಲಸ ಮಾಡಿ, ಎರಡು ಸಿಗ್ಲಿಲ್ಲ, ಸ್ಕಿಲ್ಡ್ ವರ್ಕ್ ಮತ್ತೆ ಇದು ಬಾಡಿಲಿ ವರ್ಕ್ ಎರಡು ಬರುತ್ತೆ. ಒಂದು ರಜೆ ನಮಗೆ ಗೊತ್ತಾಯ್ತು ಗೊತ್ತಾಯ್ತು. 15 ದಿನಕ್ಕೆ 1 ರಜೆ. ಇದು ಹೆಚ್ಚಾಗಿ ನಿಮ್ದೊಂದೇ ಅಲ್ಲ, ಎಲ್ಲ ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಇಂತಹ ಶೋಷಣೆ ಆಗ್ತಾ ಇದೆ. ಆದರೂ ಕೂಡ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಕೆಲವೊಂದು ನಿಮ್ಗೆ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ತಗೊಳ್ತಾರೆ, ನಿಮ್ಗೆ ಕಾಂಟ್ರಾಕ್ಟ್ ಬೇಸ್, ನೀವು ಕಂಪ್ಯೂಟರ್ ಅಲ್ಲಿ ಕೆಲಸ ಮಾಡ್ತೀರಿ, ಅದಕ್ಕೆ ನಿಮಗೆ ಇಂತಿಷ್ಟೇ ವರ್ಕ್ ಅಂತ ಹೇಳಿ ನಿಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಅದೇ ರೀತಿಯಲ್ಲಿ ಇವರಿಗೂ ಕೂಡ ನಿಮ್ಮ ಕಾಂಟ್ರಾಕ್ಟ್ ಅಲ್ಲಿ ನಿಮ್ಗೆ ಅನಿವಾರ್ಯತೆ, ನೀವು ಈಗ ಸಹಿ ಮಾಡುವಾಗ ಒಪ್ಪಂದಕ್ಕೆ ಸಹಿ ಮಾಡಿದರೆ ಅಂತ ಇಟ್ಕೊಳ್ಳಿ, ಅನಿವಾರ್ಯತೆ. ಆಕ್ಚುಲಿ ತಪ್ಪು, ಆದ್ರೆ ಸಂಬಂಧಪಟ್ಟಂತ ಇಲಾಖೆಗೆ ನೀವು ಕಂಪ್ಲೇಂಟ್ ಮಾಡಿದಲ್ಲಿ ಖಂಡಿತವಾಗಿ ಅವರು ತಗೊಳ್ಬೇಕು. ಆ ರೀತಿ ನಂಗೆ ನಿರಂತರವಾಗಿ 12 ಗಂಟೆ ಕೆಲಸ ಮಾಡಿಸ್ತಾ ಇದ್ದಾರೆ, ರೆಸ್ಟ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಉಲ್ಲಂಘನೆ. ಓಕೆ, ಅದರ ಕಾಂಟ್ರಾಕ್ಟ್ ಬೇಸಿಸ್ ಆಗಿದ್ರು ಕೂಡ ನಡೆಯುತ್ತಾ ಸರ್? ಇದು ಕಾಂಟ್ರಾಕ್ಟ್ ಬೇಸ್, ಅದನ್ನೇ ಹೇಳಿದ್ ನಾನು, ಅದನ್ನ ಏನು ಅನಿವಾರ್ಯತೆ ಇದೆ, ನೀವು ಕಂಪ್ಲೇಂಟ್ ಮಾಡಲ್ಲ ಯಾಕಂತ ಹೇಳಿದ್ರೆ ಇಲ್ಲಿದ್ರೆ ನಿಮ್ಮನ್ನ ಇನ್ನೊಂದು ತಗೊಳ್ತಾರೆ. ಹೌದು, ಆ ರೀತಿ ಕಾರಣ ಇದ್ದದ್ರಿಂದ ಈಗ ಅವರು ಪಾಪ ಹೋದದ್ದು ಯಾಕೆ? ಹೌದು, ಪರಿಸ್ಥಿತಿ ಅವರು ಹೋಗಬೇಕಂತ ಬಂದದ್ದರಿಂದ ಹೋಗಿದ್ದಾರೆ. ನಿಜ, ಬಟ್ ಖಂಡಿತವಾಗಿಯೂ ನೀವು ಲೇಬರ್ ಡಿಪಾರ್ಟ್ಮೆಂಟ್ಗೆ ಅಥವಾ ಸಂಬಂಧಪಟ್ಟಂತ ಇಲಾಖೆಗೆ ನೀವು ಕಂಪ್ಲೇಂಟ್ ಮಾಡಬೇಕು. ಓಕೆ, ಇಷ್ಟು ಕೆಲಸ ಮಾಡಿಸ್ತಾ ಇದ್ದೀನಿ. ಓಕೆ ಓಕೆ, ಸೊ ಬಹುಶಃ ಮೇಡಮ್ಗೆ ಉತ್ತರ ಸಿಕ್ಕಿದೆ ಎಂಬುದಾಗಿ ನಾನು ಭಾವಿಸ್ತೇನೆ. ನೀವು ಒಂದ್ ವೇಳೆ ಒಂದು ಹೆಂಗಸು 12 ಗಂಟೆ ದುಡಿಯುವುದಲ್ಲದೆ ಓದಲಿಕ್ಕೆ 1 ಗಂಟೆ ಬೇಕು ನಮ್ಗೆ, ಪುನಃ ಅಲ್ಲಿಂದ ಬರ್ಲಿಕ್ಕೆ 1 ಗಂಟೆ ಬೇಕು, 14 ಗಂಟೆ ಟೈಮ್, ಮತ್ತೆ ಮನೆ ಹೋಗಿ ನಿಮ್ಮನೆ ಕೆಲಸ ನೀವು ಮಾಡ್ಲೇಬೇಕು. ಎಲ್ಲವೂ ಹೆಂಗಸರಿಗೆ ಹೌದು, ಸಂಬಳ ಎಷ್ಟು 12,000. ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ಆದ್ರೆ ಅದೇ ಅನಿವಾರ್ಯತೆ ಏನಂತ ಹೇಳಿದ್ರಿ ಮೇಡಮ್? ನಾವು ಇಷ್ಟೆಲ್ಲ ಮಾಡ್ತೇವೆ ಅಂತಂದ್ರೆ ನಾವು ಬೇಕಲ್ವ ಸರ್ ಲೇಡೀಸ್? ಅಲ್ಲ, ನೀವು ಹೇಳಿದ 100 ನಮಗೆ ಒಂದು ಮಹಿಳೆಯರಿಗೆ ಇರಿಸಿದ್ರು ಥ್ಯಾಂಕ್ ಯು ಮೇಡಮ್, ನೀವು ಕರೆ ಮಾಡಿದ್ದಕ್ಕೆ, ನಿಮಗೆ ಉತ್ತರ ಸಿಕ್ಕಿದೆ ಎಂಬುದಾಗಿ ಭಾವಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಸೊ ಒಂದು ವೇಳೆ ಈ ಥರ ಆದಾಗ ಖಂಡಿತವಾಗಿ ನೀವು ಈವೊಂದು ಇವರಿನ ಕಾಂಟ್ರಾಕ್ಟ್ ಬೇಸಿಸ್ ಖಂಡಿತವಾಗಿ ಕೂಡ ನೀವು ಸಂಬಂಧಪಟ್ಟ ಗಮನಕ್ಕೆ ತರಬಹುದು, ಮತ್ತು ಇದು ತೀರಾ ಅನ್ಯಾಯ ಮತ್ತು ಮಾನವೀಯ ನಡವಳಿಕೆ ಅಲ್ಲ ಎಂಬುದನ್ನು ಲಾಯರ್ ಮುಖಾಂತರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹೇಳ್ತಾ ಇದ್ದೇವೆ. ಈ ನಡುವೆ ಒಂದು ಕರೆ ಇದೆ ಸರ್, ಪ್ರವೀಣ್ ಅನ್ನೋರು ಕಾಲ್ ಮಾಡಿದ್ದಾರೆ. ಹಲೋ ಪ್ರವೀಣ್, ನಮಸ್ತೆ. ಹಲೋ ಹಲೋ ಪ್ರವೀಣ್ ಸರ್, ನಮಸ್ತೆ. ನಮಸ್ತೆ, ವಕೀಲರ ಹತ್ರ ಮಾತಾಡಬಹುದು? ಖಂಡಿತ ಖಂಡಿತ ಮಾತಾಡಿ, ಹೇಳಿ ಸರ್. ಹೇಳಿ, ಈಗ ನನ್ನ ಪ್ರಶ್ನೆ ಕೇಳ್ತದ? ನೀವು ಅಲ್ಲಿ ಈಗ ಕಾನೂನ ಬಗ್ಗೆ ನನಗೆ ತುಂಬಾ ಗೌರವ ಇದೆ, ಜೊತೆಗೆ ನೀವು ಕೂಡ ಬಹಳ ಒಳ್ಳೆಯ ಮಾಹಿತಿ ಕೊಡ್ತಾ ಇದ್ದೀರಿ, ಧನ್ಯವಾದ. ಈಗ ನನ್ನ ಪ್ರಶ್ನೆ ಏನಂತೇಳಿ ಹೇಳಿದ್ರೆ,
ಈ ಕಾನೂನಿನಲ್ಲಿ ಇರುವ ಕೆಲವೊಂದು ಅಂಶಗಳನ್ನು ಅಲ್ಲಿ ಮಹಿಳೆಯರು ದುರುಪಯೋಗ ಕೂಡ ಪಡಿಸಿಕೊಳ್ತಾರಲ್ಲ ಅನ್ನೋದು ನನ್ನ ನೇರ ಪ್ರಶ್ನೆ. ಸರ್, ಈ ವೇದಿಕೆಯಲ್ಲಿ ಹೆಚ್ಚು ಕಡಿಮೆ ನಾವು ಅದನ್ನ ಹಿಂದೆ ಕೂಡ ಚರ್ಚೆ ಮಾಡಿದ್ರು, ಬಹಳಷ್ಟು ಬಾರಿ ಚರ್ಚೆಗಳು ಆಗ್ತಾ ಇವೆ. ಓಕೆ ಸರ್, ವಕೀಲರು ಇದಕ್ಕೆ ಉತ್ತರವನ್ನ ಕೊಡ್ತಾರೆ, ನೀವು ಟಿವಿ ಚಾನೆಲ್ ಅಲ್ಲಿ ಈ ಉತ್ತರವನ್ನ ಕೇಳಿ ಸರ್. ನಾವು ಇದೇ ವಿಚಾರ ಪರ್ಟಿಕ್ಯುಲರ್ ಒಂದು ಕೇಸ್ ಅನ್ನು ಹೇಳ್ಬಹುದು ಅವರ ಹತ್ರ? ಖಂಡಿತ ಖಂಡಿತ, ಹೆಸರಿಗೆ ಮಾತ್ರ ಹೇಳ್ಬೇಡಿ, ಎಲ್ಲೂ ಕೂಡ ಹೆಸರು ಹೇಳಲಿಕ್ಕೆ ಪರ್ಮಿಷನ್ ಇಲ್ಲ. ಹೆಸರು ಹೇಳುದಿಲ್ಲ, ತುಂಬಾ ಜನರಲ್ ಆಗಿ ಹೇಳ್ತೇನೆ, ಸ್ಪೆಸಿಫಿಕ್ ಆಗಿ ಹೇಳುದಿಲ್ಲ. ಓಕೆ, ಈಗ ಒಬ್ಬ ಮಹಿಳೆ, ಹಲೋ ಹೇಳ್ತಾ ಇದೆ, ಕೇಳ್ತಾ ಇದೆ, ಪ್ಲೀಸ್ ಕ್ಯಾರಿ ಆನ್. ಈಗ ಒಬ್ಬ ಮಹಿಳೆ ತನ್ನ ಮದುವೆಯಾದ ಗಂಡನ ಜೊತೆಗೆ ಅತ್ಯಂತ ಕ್ರೂರವಾಗಿ ವರ್ತಿಸ್ತಾಳೆ. ಹೌದು. ಆಮೇಲೆ ಗಂಡ ಏನ್ ಮಾಡ್ತಾನೆ, ಕೋರ್ಟ್ ಅಲ್ಲಿ ಅವನು ಪಿಟಿಷನ್ ಇದು ಹಾಕ್ತಾನೆ, ಮೊಕದ್ದಮೆಯನ್ನು ಹೂರ್ತಾನೆ. ಆವಾಗ ಅಲ್ಲಿ ಟ್ರಯಲ್ಸ್ ನಡೀತದೆ. ಟ್ರಯಲ್ಸ್ ನಡೆಯುವಾಗ ಮಹಿಳೆಯ ಪರವಾಗಿ ವಕಾಲತ್ತು ಮಾಡುವಂತ ನ್ಯಾಯಾಧೀಶರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನ್ಯಾಯವಾದಿಗಳು ಹಿಂಸೆ ಕೊಟ್ಟಿದ್ದೀಯಾ ಅವಳಿಗೆ ಅಂತ ಹೇಳಿ ಟ್ರಯಲ್ಸ್ ಅಲ್ಲಿ ಹೇಳ್ತಾರೆ. ಇದು ತುಂಬಾ ವೈರುಧ್ಯ ಅಂದ್ರೆ, ನಿಜವಾಗಿ ಹಿಂಸೆ ಅನುಭವಿಸಿದವನು ಅವನು, ಆದ್ರೆ ಟ್ರಯಲ್ಸ್ ಅಲ್ಲಿ ಅವಳ ಪರವಾಗಿ ಹೇಳ್ತಾರೆ. ವಕೀಲರದು ಇದ್ದದ್ದೇ, ಅವಳ ವಕೀಲರು ಅವಳ ಪರವಾಗಿ ಮಾತಾಡುದದ್ದು ಇದ್ದದ್ದೇ. ಬಟ್ ನಾನು ಹೇಳುದು, ಇಲ್ಲಿ ಗಂಡ ಹಿಂಸೆಯನ್ನು ಅನುಭವಿಸಿದ್ದು ಒಂದು ಕಡೆ ಆದ್ರೆ, ಮುಂದೆ ಅವಳಿಗೆ ಕಾಂಪನ್ಸೇಷನ್ ಕೂಡ 10 ಲಕ್ಷ ಕೊಡ್ಬೇಕು, 15 ಲಕ್ಷ ಕೊಡ್ಬೇಕಂತ ಮತ್ತೆ ಅವಳ ಮೇಲೆ ದೌರ್ಜನ್ಯ ನಡೀತದೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ? ಖಂಡಿತ, ಅದನ್ನ ನಾವು ಅದನ್ನ ಹಲವಾರು ಕಡೆಯಲ್ಲಿ, ಈವನ್ ಉಚ್ಚ ನ್ಯಾಯಾಲಯದ ಹಲವಾರು ಸೈಟೇಷನ್ಸ್ ಗಳಲ್ಲಿ, ಮುಖ್ಯ ನ್ಯಾಯಾಲಯ ಸೈಟೇಷನ್ಸ್ ಗಳಲ್ಲಿ, ಸರ್ವೋಚ್ಚ ನ್ಯಾಯಾಲಯ ಸೈಟೇಷನ್, ಎಲ್ಲ ಕಡೆಯಲ್ಲಿ ಕೂಡ ನಾವು ಅದನ್ನ ನೋಡಿದ್ದೇವೆ. ಎಲ್ಲೋ ಕೆಲವೊಂದು ಕಡೆಯಲ್ಲಿ ಇದಕ್ಕೆ ತದ್ವಿರುದ್ಧವಾದಂತಹ ನಿರ್ಣಯಗಳು ಬರಲಿಲ್ಲ ಅಂತಿಲ್ಲ. ಹಾಗೆ ಈಗ ಡೌರಿ ಹೆರಾಸ್ಮೆಂಟ್ ಏನೇನು ಕೇಸ್ ಇದೆ, 498A ಮತ್ತೆ ಡೌರಿ ಪ್ರೊಹಿಬಿಷನ್ ಆಕ್ಟ್, ಇವೆರಡರಲ್ಲಿ ಅಡಿಯಲ್ಲಿ ಬರ್ತದೆ. ಅದಕ್ಕೆ ಈಗ ನೋಡಿ, ಮುಂಚಿನಾಗಿ ಮಿಸ್ಯೂಸ್ ಆಗ್ತಾ ಇದೆ ಅಂತ ಕಾರಣಕ್ಕೋಸ್ಕರವಾಗಿ ಈಗ 41ನಲ್ಲಿ ನೋಟಿಸ್ ಕೊಡ್ಕೋಬೇಕು. ಮುಂಚೆ ನೋಡಿ ಎಷ್ಟರವರೆಗೆ ಸ್ಥಿತಿ ಇತ್ತು ಅಂತ ಹೇಳಿದ್ರೆ, ಒಂದು ಕಂಪ್ಲೇಂಟ್ ಕೊಟ್ಟರೆ ವಿದಿನ್ ಫ್ಯೂ ಅವರ್ಸ್ ಈ ಕೂಡ ಅರೆಸ್ಟೆಡ್. ಇವತ್ತು ಹಾಗೆ ಆಗ್ತಾ ಇಲ್ಲ, ಬೇಕಾದ್ರೆ ಕೇಳಿ. ಈಗ ನೇರವಾಗಿ ಒಂದು ಕಂಪ್ಲೇಂಟ್ ಕೊಟ್ಟರೆ ಅದನ್ನ ಪರಾಮರ್ಶೆ ಮಾಡಬೇಕು, ಅದಾದ ಮೇಲೆ ಒಂದು ಸಾಂತ್ವನ ಕೇಂದ್ರ ಎಂದಿದೆ ಅಲ್ಲಿ ಹೋಗ್ತದೆ, ಅಲ್ಲಿ ರಾಜಿ ಸಂಧಾನ ಆಗಬೇಕು. ಅದು ಆಗಲಿಲ್ಲ ಅಂತಾದರೆ ಪುನಃ ಆರೋಪಿಗೆ ನೋಟಿಸ್ ಮಾಡಬೇಕು, ಆ ನೋಟಿಸ್ಗೆ ಆಯ್ತ ಕ್ಲಪ್ತವಾಗಿ ಉತ್ತರ ಕೊಡಬೇಕು. ಆ ಉತ್ತರ ಕೊಟ್ಟು ಸ್ಯಾಟಿಸ್ಫೈ ಆಗಲಿಲ್ಲ ಅಂತಾದ್ರೆ ಮಾತ್ರ FIR ರಿಜಿಸ್ಟರ್ ಮಾಡಬೇಕು ಅನ್ನುವಷ್ಟರ ಮಟ್ಟಿಗೆ ಕಾನೂನಿದೆ. ಬಟ್ ಅಲ್ಟಿಮೇಟ್ಲಿ ಪುನಃ ನಾನು ಹೇಳೋದು ಅದನ್ನೇ, ಯಾರಿಗೆ ಹೈ ಹ್ಯಾಂಡ್ ಇದೆ ಅವ್ರದ್ದು ಮೇಲೆ ಆಗ್ತದೆ. ಇದಿಗೆಲ್ಲ ಓವರ್ಕಮ್ ಆಗಿ ಕೆಲವೊಮ್ಮೆ ಎಷ್ಟೋ ಕಡೆ ಇವತ್ತಿಗೂ ಅರೆಸ್ಟ್ ಆಗುವಂಥ ಸ್ಥಿತಿ ಇದೆ. ಆದರೆ ಸರ್ವೋಚ್ಚ ನ್ಯಾಯಾಲಯದ ಒಂದು ಬಹಳ ಉತ್ತಮವಾದ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಅಂತ ಹೇಳ್ತೇವೆ, ಅದು ಏನು ಹೇಳ್ತದೆ ಅಂತ ಹೇಳಿದ್ರೆ, ವಿದಿನ್ 7 ಇಯರ್ಸ್ ಪರ್ಟಿಕ್ಯುಲರ್ಲಿ ಈ ಕೇಸುಗಳು ಎಲ್ಲಿ ಇದ್ದರೂ ಕೂಡ ನೇರವಾಗಿ ಅವರನ್ನು ಅದೇ ಸಂದರ್ಭದಲ್ಲಿ ಬಿಡಬೇಕು, ಒಳಗೆ ಜೈಲಿಗೆ ಕಳಿಸ್ಲಿಕ್ಕಿಲ್ಲ ಅಂತೇಳಿ ಕೂಡ ನಿರ್ಣಯ ನೇರವಾಗಿದೆ. ನೇರವಾಗಿ ಇದನ್ನೇ ಕೋರ್ಟ್ ಆಗಿದೆ 7 ಇಯರ್ಸ್ ವರೆಗೆ. ಈವನ್ ಪೊಲೀಸ್ ಅರೆಸ್ಟ್ ಮಾಡಿದರೂ ಕೂಡ ಬಿಡುವಂಥ ಹಕ್ಕು ಅವರಿಗಿದೆ. ಇವೆಲ್ಲವೂ ಬಂದಿರುವಂಥ ನೀವು ಹೇಳುವಂಥ ಮಿಸ್ಯೂಸ್, 498A ಶೋಭಾಡೆ ಅನ್ನುವಂಥ ಒಬ್ಬ ನಿಮಗೆ ಗೊತ್ತಿಳ್ಬೋದು, ಪರಮ ಇದನ್ನು ವೀಕ್ ಪತ್ರಿಕೆಯಲ್ಲಿ ಬರ್ತಾ ಇರುವಂಥ ಅಂಕಣಕಾರ್ತಿ, ಅವ್ರೇನು ಬರೀತಾರೆ ಅಂತ ಹೇಳಿದರೆ, 498A(b) ಅಂತ ಮಾಡಬೇಕು, ಅದನ್ನು ಪುರುಷರಿಗೆ ಸಹಕಾರಿಯಾಗಿ ಮಾಡಬೇಕು ಅನ್ನುವಷ್ಟರ ಮಟ್ಟಿಗೆ ಬಂದಿದೆ, ಮಿಸ್ಯೂಸ್ ಆಗಿದೆ. ನಮಗೂ ಸಹ ಗೊತ್ತಿದೆ, ಮತ್ತು ನಾನು ನಿಮ್ಮ ಹಾಗೆ ಎಲ್ಲದನ್ನು ಹೆಚ್ಚಾಗಿ ನಾನು ಅದನ್ನು ಕೂಡ ಮಾತಾಡ್ತಾ ಇದ್ದೆ. ನಾವು ಹೆಚ್ಚಾಗಿ ನಿಮ್ಮ ಪರವಾಗಿ ಅಂದರೆ ಎದುರಿಗಾಗಿ ನಿಲ್ಬೇಕು, ಯಾಕಂತೇಳಿದ್ರೆ ಮಹಿಳೆಗೆ ಹೆಚ್ಚಾಗಿ ಗೌರ್ಮೆಂಟ್ ಲಾಯರ್ ಇರ್ತಾರೆ. ಅದು ನೀವು ಹೇಳುವಂಥದ್ದು ಪ್ರೈವೇಟ್ ಲಾಯರ್ ಬರುವಂಥದ್ದು ಕೇವಲ 125 ರುಪೀಸ್ ಜೀವನಾಂಶವನ್ನು ಕೇಳುವಾಗ ಮಾತ್ರ, ಇಲ್ಲದಿದ್ದರೆ ಮಹಿಳೆ ಉದ್ದೇಶಪೂರ್ವಕವಾಗಿ ನಂಗೆ ಪ್ರೈವೇಟ್ ಲಾಯರ್ ಬೇಕು ಅಂತ ಇಟ್ಕೊಂಡ್ರೆ ಮಾತ್ರ, ಇಲ್ಲದಿದ್ದರೆ ಗೌರ್ಮೆಂಟ್ ವಕೀಲರೇ ಇರ್ತಾರೆ. ಅವರು ನಾರ್ಮಲ್ ಆಗಿ ಅದನ್ನು ಫೇವರ್ ಆಗಿ ಮಾತಾಡ್ತಾರೆ, ನಾವು ಅದನ್ನು ಎದುರಿಸ್ಕೊಂಡು ಬರ್ತೇವೆ, ಅದನ್ನೆಲ್ಲ ನಾವು ಮನಗಂಡು ಮಾಡ್ತಾ ಇದ್ದೇವೆ. ಆದರೆ ಏನು ಮಾಡಲಿಕ್ಕಾಗೋದಿಲ್ಲ, ಪರಿಸ್ಥಿತಿ ಹೆಚ್ಚಾಗಿ ಕಾನೂನುಗಳು ಮಹಿಳೆಗೆ ಯಾಕೆ ಫೇವರ್ ಇದೆ ಅಂದರೆ, ನಾನು ಈಗಾಗಲೇ ಪ್ರಾರಂಭದಿಂದ ಹೇಳ್ತಾ ಬಂದ ಇದ್ದ ಹಾಗೆ, ಮಹಿಳೆ ಇವತ್ತು ತುಚ್ಛೀಕರಿಸಲ್ಪಟ್ಟಿದ್ದಾಳೆ, ದಮನೀಕರಿಸಲ್ಪಟ್ಟಿದ್ದಾಳೆ, ಅದೊಂದು ಸಾಮಾನ್ಯ ನಾಣ್ಣುಡಿ. ಆದರೆ ಅದೇ ಸಂದರ್ಭದಲ್ಲಿ ಮಹಿಳೆ ಈಕ್ವಲ್ ಆಗಿ ಕೆಲಸ ಮಾಡ್ತಾಳೆ ಅಂತ ಕೂಡ ನಾವು ಒಪ್ತೇವೆ. ಆದರೆ ಮಹಿಳೆಗೆ ಅನ್ಯಾಯ ಆಗಬಾರದು ಒಂದು ಕಾರಣಕ್ಕಾಗಿ ಈ ಕಾನೂನು ಇರುವುದರಿಂದ ಇದು ಸ್ವಲ್ಪ ಮಿಸ್ಯೂಸ್ ಖಂಡಿತ ಆಗ್ತಾ ಇದೆ, ಅದಾಗಬಾರದು. ಅದಕ್ಕೆ ನಿಮ್ಗೆ ಇರುವಂತದ್ದು ಒಂದು ಅನ್ಯಾಯ ಆದ್ರೆ ಓಕೆ ನಾನು ಹೋಗ್ತೇನೆ, ಅನ್ಯಾಯ ಆದ್ರೆ ಶಿ ಡಿಸರ್ವ್ಸ್, ಅದು ಓಕೆ ಅವಳು ಡೆಫಿನೆಟ್ಲಿ ಹೌದು ಸರ್, ಡಿಸರ್ವ್ ಆಗ್ತಾಳೆ ಡೆಫಿನೆಟ್ಲಿ. ಪ್ರವೀಣ್ ಅವರ ನೀವು ಹೇಳೋದು 100% ಸತ್ಯ. ಆದ್ರೆ ನಿಜವಾಗಿ ಅಲ್ಲಿ ಅನ್ಯಾಯ ಮಾಡಿಕೊಂಡು ಮತ್ತೆ ವಾಪಸ್ ಅವನ ಮೇಲೆ ವಾಪಸ್ ಇದು ಮಾಡುವಂತದ್ದು ಇನ್ನೊಂದು ಇದೆ ಸಂದರ್ಭದಲ್ಲಿ ಅದು ಹೇಗೆ ಅಂತ ನಾನು ಆತರ ಕೇಳಲ್ಲ. ನಿಮ್ಗೆ ಕೊನೆಗೊಂದು ಅನ್ಯಾಯ ಅಲ್ವಾ ಅಂತ ಹೇಳುವಂತ ಅಲ್ಲ, ನಿಮ್ಗೊಂದು ಕೊನೆ ಅವಕಾಶ ಹೇಳ್ತೇನೆ. ಮೆಲಿಸಿಯಸ್ ಪ್ರಾಸಿಕ್ಯೂಷನ್ ಅಂತ ಹೇಳ್ತೇವೆ, ಅದು ಯಾವಾಗ ಅಂತ ಹೇಳಿದ್ರೆ, ನೀವು ಬಿಡುಗಡೆ ಆದ ಮೇಲೆ, ಕೇಸ್ನಿಂದ ಮುಕ್ತವಾದ ಮೇಲೆ ನೀವು ಅವಳ ಮೇಲೆ ಪುನಃ ಕೇಸನ್ನು ಹಾಕ್ಬೋದು. ದಿಟ್ ಈಸ್ ಕಾಲ್ಡ್ ಮೆಲಿಸಿಯಸ್ ಪ್ರಾಸಿಕ್ಯೂಷನ್. ಮಾನನಷ್ಟೇ ಬೇರೆ, ಮೆಲಿಸಿಯಸ್ ಪ್ರಾಸಿಕ್ಯೂಷನ್ ಬೇರೆ. ಅದನ್ನು ನೀವು ಹಾಕ್ಬೋದು. ನೀವು ಆಕೆ ಅಷ್ಟು ನೀವು ಪೇಷನ್ಸ್ ಇರಬೇಕು, ನೀವು 5-6 ವರ್ಷ ಇದಕ್ಕೆ ಹೋರಾಡ್ತೀರಿ, 10 ವರ್ಷ ಅದಾದಮೇಲೆ ಪುನಃ ನಿಮಗೆ ಹೋರಾಡುವಂತಹ ಆ ಸಂದರ್ಭದಲ್ಲಿ ಅಷ್ಟೇ ನಿಮಗೆ ಅವಕಾಶಗಳು ಬೇಕು, ಮನಸ್ಥಿತಿ ಸರಿ ಇರಬೇಕು. ಆಗ್ತದೆ, ಖಂಡಿತವಾಗಿ ಆಗ್ತದೆ. ಓಕೆ ಓಕೆ ಪ್ರವೀಣ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ಸೊ ಪ್ರವೀಣ್ ಅವರು ಎತ್ತಿದಂತ ವಿಚಾರ ಬಹುಶಃ ನಾವು ಮುಂದಕ್ಕೆ ತರಬೇಕಿತ್ತೆ. ಕಾನೂನು ಮಿಸ್ ಯೂಸ್ ಆಗ್ತದೆ ಅನ್ನುವಂಥದ್ದು. ಬಹುಶಃ ನಾವು ಈ ಸೆಕ್ಷುವಲ್ ಅಬ್ಯೂಸ್ ಅನ್ನ ಮಾತಾಡ್ತಲೇ ಆ ಕಾನೂನುಗಳನ್ನ ಹೇಗೆ ಮಿಸ್ ಯೂಸ್ ಕೂಡ ಮಾಡ್ತಿದ್ದಾರೆ ಅಂತ ಒಟ್ಟಿಗೆ ಹೇಳ್ತಾ ಬಂದೆ ಸರ್. ಅದನ್ನೇ ನಾನು ಹೇಳ್ತಾ ಬಂದೆ. ಈಗ ಸೆಕ್ಷುವಲ್ ಅಬ್ಯೂಸ್ ಅನ್ನುವಂಥದ್ದು ಎಲ್ಲಿಗೆ ಬಂತು ಅಂತ ಹೇಳಿದ್ರೆ ಬಹಳ ನಾವು ನೋಡ್ತೇವೆ. ಈಗ ಚಿಕ್ಕ ಮಕ್ಕಳು ಸ್ಕೂಲಲ್ಲಿ ಹೋಗುವಾಗ ಸಹ ಬಂತು ಅಂತದೆಲ್ಲ ಬಂದು. ಮುಂಚೆ ಅದು ಹೊರಗೆ ಬರ್ತಿರ್ಲಿಲ್ಲ. ರಿಕ್ಷಾದಲ್ಲಿ ಹೋಗುವಾಗ ಮತ್ತೆ ಸ್ಕೂಲಲ್ಲಿ ಹೋಗುವಾಗ ನಾನು ಯಾರು ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ. ಅಲ್ಲಿ ಹೆಚ್ಚಾಗಿ ಬಸ್ ಮಾಡ್ತಾರೆ ಅಂದ್ರೆ ಕಂಡಕ್ಟರ್ ಡ್ರೈವರ್ ಮಾಡ್ತಾರೆ, ಒಟ್ಟಿಗೆ ಕೂತವ್ರು ಮಾಡ್ತಾರೆ, ಸಹಪಾಠಿಗಳು ಮಾಡ್ತಾರೆ ಅನ್ನುವಂಥದ್ದು. ಆಟೋದಲ್ಲಿ ಮಕ್ಕಳು ಒಟ್ಟಾಗಿ ಕೂಸ್ಕೊಂಡು ಹೋಗ್ತವೆ, ಅಲ್ಲಿಯೂ ಕೂಡ ದೌರ್ಜನ್ಯ ಆಗ್ತದೆ ಅನ್ನುವಂಥದ್ದು. ಇದೆಲ್ಲ ಮುಂಚೆ ಗೊತ್ತೇ ಇಲ್ಲ ನಮಗೆ ಕಾನ್ಸೆಪ್ಟ್ಗಳು. ಅದಾದ ಮೇಲೆ ಕೆಲಸ ಮಾಡುವಂತ ಮಹಿಳೆ, ನಾನು ಈಗಾಗಲೇ ಸ್ವಲ್ಪ ಸ್ಥೂಲವಾಗಿ ಹೇಳಿದ್ದೆ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಆ ಮಹಿಳೆಯನ್ನ ಉದ್ದೇಶಪೂರ್ವಕವಾಗಿ ಸೆಕ್ಷುವಲಿ ಅವಳನ್ನ ಹೆರೇಸ್ ಮಾಡಬೇಕು ಅಂತ ಕಾರಣದಿಂದ ಮಾಡುವಂಥದ್ದು. ಒಬ್ಬ ಮೇಲಾಧಿಕಾರಿ, ಫಾರ್ ಎಕ್ಸಾಂಪಲ್ ನಾನು ನೇರವಾಗಿ ಹೇಳ್ತೇನೆ, ಈ ಪೊಲೀಸ್ ಅಧಿಕಾರಿಗಳ ಮೇಲೆ ಎಷ್ಟು ಬಂತು ನೋಡಿ ಈಗ ದೌರ್ಜನ್ಯದ ಕೇಸ್. ಅದು ಹೇಗೆ ಅಂತ ಹೇಳಿದ್ರೆ, ಅಲ್ಲಿ ಅವರದ್ದು ಆ ಹೋಲ್ಡ್ ಏನಿದೆ ಜಾಸ್ತಿ ಇರ್ತದೆ ಕೆಳಗಿನ ಸ್ತರದ ಮೇಲೆ, ಅಂದ್ರೆ ಅಲ್ಲಿ ಬಹಳವಾಗಿ ಅವರು ಕಂಟ್ರೋಲ್ ಇರ್ತಾರೆ. ಸೊ ಆ ಕಾರಣದಿಂದ ಉದ್ದೇಶಪರವಾಗಿ ಪುನಃ ಪುನಃ ಅವರನ್ನ ಕಳ್ಸ್ಕೊಳ್ಳೋದು, ಚೇಂಬರೀಕರಿಸುವಂತ, ಉದ್ದೇಶಪರವು ಕೆಲಸ ಸರಿ ಇಲ್ಲ ಅಂತ ಹೇಳುವಂತ, ಇಟ್ ಆಲ್ ಫಾಲ್ಸ್ ಅಂಡರ್ ಅಬ್ಯೂಸ್. ಅದೇ ರೀತಿಯಲ್ಲಿ ಅವಳು ಅವನ ಮೇಲೆ ಏನೋ ಒಂದು ಆಗುದಿಲ್ಲ, ಮೇಲಾಧಿಕಾರಿ ಮೇಲೆ ಆಗುದಿಲ್ಲ, ಬೇರೆ ಏನ್ ದಾರಿ ಇಲ್ಲ. ಶಿ ಇಸ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ, ಟ್ಯಾಕ್ಟ್ಫುಲ್ಲಿ ಅವಳ ಮೇಲೆ ಬೇರೆ ಬೇರೆ ದೂರುಗಳಿವೆ. ಓಕೆ, ಆ ದೂರು ಮೇಲೆ ಕ್ರಮ ಕೈಗೊಳ್ಳಿಕ್ಕೆ ಹೋದಾಗ ಅದು ಸುಳ್ಳು, ಈ ರೀತಿಯಲ್ಲಿ ನಂಗೆ ದೌರ್ಜನ್ಯ ಅಂತ ಕೊಟ್ಟಂತ ಕೇಸುಗಳು ಎಷ್ಟು. ಅದನ್ನ ನಾವು ಆಗ ಏನ್ ಮಾಡ್ಬೇಕಂತ ಹೇಳಿದ್ರೆ, ಒಂದು ನಾವು ವಕೀಲರಾದವ್ರು ಹೇಳಬೇಕು, ಮಾನ್ಯ ನ್ಯಾಯಾಧೀಶರು ಅದನ್ನ ತಿಳಿದುಕೊಳ್ಳಬೇಕು, ಅದನ್ನ ಅರ್ಥವಾದ್ರೆ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಖಂಡಿತವಾಗಿ ಅವರಿಗೆ ಆಗ ರಿಲೀಫ್ ಸಿಗುತ್ತೆ. ಓಕೆ ಓಕೆ, ಇನ್ನೊಂದು ಎಲ್ಲಿಯವರೆಗಿದೆ ಅಂತ, ಇಟ್ಸ್ ಎ ಫನ್ನಿ ಮ್ಯಾಟರ್. ನೀವು ಒಂದು ನಾಲ್ಕೈದು ಜನ ಹುಡುಗರು ಒಂದು ಕಡೆಯಲ್ಲಿ ಕೂತ್ಕೊಂಡಿದ್ದಾರೆ, ಫಾರ್ ಎಕ್ಸಾಂಪಲ್, ಅವ್ರು ನಿರಂತರವಾಗಿ ಅಲ್ಲೇ ಕೂತ್ಕೊಳ್ತಾರೆ ಯಾವುದೋ ಕಾರಣದಿಂದ. ಕೆಲವೊಮ್ಮೆ ಎಸ್ ಐಗಳು ಭಾರಿ ಸ್ಟ್ರಿಕ್ಟ್ ಇದ್ರೆ ಕೂತ್ಕೊಳ್ಳಿ ಬರುವುದಿಲ್ಲ, ಪಬ್ಲಿಕ್ ಪ್ಲೇಸಲ್ಲಿ ಬೇರಿಸ್ತಾರೆ, ಓಡಿಸ್ತಾರೆ. ಬಟ್ ಏನೇ ಅಲ್ಲಿ ಕೂತಿದ್ದಾರೆ ಅಂತ ಇಟ್ಕೊಳ್ಳಿ, ಒಂದು ಮಹಿಳೆ ನಿರಂತರವಾಗಿ ಅಲ್ಲಿ ತಿರುಗಾಡ್ತಾ ಇದ್ದಾಳೆ, ಬೇಡ ಆ ದಿವಸ ತಿರುಗಾಡಿದ್ದಾಳೆ, ಅವಳನ್ನು ಉದ್ದೇಶಪೂರ್ವಕವಾಗಿ ನಾವು ಆಕರ್ಷಿಸಬೇಕು ಅಂತ ಕಾರಣಕ್ಕೆ ವಿಶಿಲ್ ಹೊಡೆದ್ರೆ ಅಥವಾ ಕೆಮ್ಮಿಸಿದ್ರೆ ಗಟ್ಟಿ ಉದ್ದೇಶಪೂರ್ವಕ ಆಕರ್ಷಿಸಬೇಕು, ಅದು ಸಹ ಇವತ್ತು ಕಾನೂನು ಅವಧಿಯಲ್ಲಿ ಅಪರಾಧ ಆಗುವಷ್ಟು ಮಟ್ಟಿಗೆ ಸೆಕ್ಷುವಲ್ ಅಬ್ಯೂಸ್, ಆ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಅಬ್ಯೂಸ್ ಏನಿದೆ ಅಷ್ಟು ಇದು ಬಂದಿದೆ, ಅಂದ್ರೆ ಹಕ್ಕಿದೆ. ಬಟ್ ಆನ್ ದ ಸೇಮ್ ಅವ್ರು ಹೇಳಿದಾಗೆ ಪುನಃ ಪುನಃ ನನ್ನ ಮನಸ್ಸಲ್ಲಿ ಬರುವಂತದ್ದು, ನಾನು ಆಸ್ ಎ ಡಿಫೆನ್ಸ್ ಲಾಯರ್ ಹೇಳಿದೆ, ನಾನು ಅದನ್ನು ನೋಡುವಾಗ ನಮ್ಗೆ ಗೊತ್ತಾಗುತ್ತೆ ಎಷ್ಟೋ ಬಾರಿ ಇದು ಮಿಸ್ ಯೂಸ್ ಆಗಿದೆ, 101% ಮಿಸ್ ಯೂಸ್ ಆಗಿದೆ. ಅದರ ಅರ್ಥ ಯಾವ ಮಹಿಳೆ ನೊಂದವಳು ಅದನ್ನ ಕಂಪ್ಲೇಂಟ್ ಕೊಡಬಾರ್ದು, ಅದನ್ನ ಕರ್ಬ್ ಮಾಡಬಾರ್ದು. ಮಿಸ್ ಯೂಸ್ ಆಗಿದ್ರೆ ನಿಮ್ಗೆ ಏನು ಹೇಳ್ತದೆ ಅಂತೇಳಿ, ನೀವು ಅಲ್ಲಿ ಕಾನೂನಲ್ಲಿ ನೀವು ಇದು ಮಾಡಿ ಸಾಕ್ಷ್ಯಗಳನ್ನ ಕೊಡಿ, ಸುಳ್ಳಾದದ್ದು ನಿಮ್ಗೆ ಗೊತ್ತಾಗ್ತದಲ್ಲ. ಆದ್ರೆ ಎಲ್ಲಿಯೂ ನಿದರ್ಶನಗಳಿಲ್ಲ. ಜಜ್ಮೆಂಟ್ ಕೊಡುವಂತ ಸಂದರ್ಭದಲ್ಲಿ ಈಕೆ ಸುಳ್ಳು ಹೇಳಿದ್ದಾಳೆ, ಆದ್ರಿಂದ ಅವಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಯಾವ ನಿರ್ಣಯಗಳು ಬಂದದ್ದು ನಿದರ್ಶನ ಇಲ್ಲ, ಬಹಳ ಕಡಿಮೆ. ಬಟ್ ಬೇಕಷ್ಟು ಡೆಲ್ಲಿ ರೇಪ್ ಆದ ಮೇಲೆ, ಡೆಲ್ಲಿ ಏರ್ ಪ್ರಾಸ ಲ್ಯಾಂಡ್ ಮಾರ್ಕ್, ಅಲ್ಲಿ ಏನಾಯ್ತು, ಎಲ್ಲರೂ ಅಂದ್ರೆ ಅಷ್ಟು ತುಚ್ಚೀಕರಣಗಳು ಅಷ್ಟ ಸ್ಥಿತಿ ಬಂತು. ಹೌದು ಹೌದು, ಆ ಮಹಿಳೆಗೆ ಆದಂತ ಅನ್ಯಾಯ ಎಲ್ಲಿವರೆಗೆ ಬಂತಂತ ಹೇಳಿದ್ರೆ, ಅವಳ ಹೆಸರನ್ನ ಹೇಳಲಿಕ್ಕಿಲ್ಲ ಅಲ್ಲಿವರೆಗೆ ನೋಡಿ. ರೇಪ್ ವಿಕ್ಟಿಮ್ಗಳ ಹೆಸರುಗಳು ಮನೆಯವರು ಎಲ್ಲ ಬರ್ತಾ ಇತ್ತು ಬರ್ತಾ ಇತ್ತು. ಇವತ್ತು ಏನ್ ಕಾನೂನು ಇದೆ ಅಂತ ಹೇಳಿದ್ರೆ, ಎಲ್ಲಾದ್ರೂ ಆ ಇಂತಹ ಅಪರಾಧಕ್ಕೆ ಒಳಗಾದಂತಹ ನೊಂದಂತಹ ಏನಿದೆ ಅಗ್ರೀಡ್ ಪರ್ಸನ್, ಅವರ ಹೆಸರು, ಅವರ ಕುಟುಂಬದ ಹೆಸರು, ಅವರ ಫಟ ಪಬ್ಲಿಕ್ ಆಗಿ ನೀವು ಪಬ್ಲಿಕೇಶನ್ ಮಾಡಿದ್ರೆ, ಚಾನಲಲ್ಲಿ ತೋರಿಸಿದ್ರು ಕೂಡ ನೀವು ಅದರಲ್ಲಿ ಅಪರಾಧ ಕೊರಿಗಾಡ್ತೀವಿ, ನೀವು ಒನ್ ಆಫ್ ದಿ ಅಕ್ಯೂಸ್ಡ್ ಆಗಿ ನಿಲ್ಬೇಕಾಗುತ್ತೆ. ಓಕೆ, ಅಷ್ಟರ ಒಳ್ಳೆ ಪ್ರೊಟೆಕ್ಷನ್ ಇದೆ. ಬಟ್ ಆನ್ ದ ಸೇಮ್ ವೇ ಈ ಎಲ್ಲ ಹರ್ಡರ್ಸ್ಗಳು ಇವೆ, ಅದು ಬಡಿತಾ ಬರ್ತಾ ಇದೆ. ಓಕೆ, ಸೊ ಕಾನೂನಿನ ಸದ್ಬಳಕೆ ಜೊತೆಗೇನೆ ಅದನ್ನ ಬಹಳ ಮಿಸ್ಯೂಸ್ ಕೂಡ ಮಾಡುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ನಾವು ಒಂಚೂರು ಮುಂದುವರಿತಾ, ಒಂದು ಹುಡುಗಿಗೆ ಇನ್ನು ಮದುವೆ ಅಂತ ಬಂದಾಗ ಅಲ್ಲಿ ಮದುವೆ ನಂತರ ಅದರದ್ದೊಂದು ಮುಂದಕ್ಕೆ ಬರುವಂತ ಸೀಕ್ವೆನ್ಸ್ಗಳು, ಅದು ಮದುವೆಯಲ್ಲಿ ಬಂದ ನಂತರ ಬರುವಂತ ಡೌರಿ ಹೆರಾಸ್ಮೆಂಟ್ಗಳು ಆಗಿರ್ಬೋದು. ಸೊ ಇಲ್ಲಿ ನಾನು ಎರಡು ಮೂರು ವಿಚಾರಗಳಿದೆ, ಮದುವೆಗೆ ಕುರಿತಾಗಿ, ಹುಡುಗಿಗೆ ಏನಿದೆ ಹೆರಾಸ್ಮೆಂಟ್ ಡೌರಿ ಹೆರಾಸ್ಮೆಂಟ್ಗೆ ಕುರಿತಾಗಿ, ಮತ್ತೆರಡಿದೆ, ಮತ್ತೆ ಮಾತಾಡೋಣ. ಈ ಎರಡು ವಿಚಾರಗಳಲ್ಲಿ ಏನು ಹೇಳಿದ್ರೆ, ವಿಶೇಷವಾಗಿ ಈಗ ಮದುವೆಗೆ ನೋಡಿ, ಹಿಂದೂಗಳಿಗೆ ಏನು ತೊಂದರೆ ಇಲ್ಲ, ಯಾಕಂತ ಹೇಳಿದ್ರೆ ಹಿಂದೂ ಮ್ಯಾರೇಜ್ ಆಕ್ಟ್ ಅಪ್ಲೈ ಆಗುತ್ತೆ. ಒಬ್ಬನಿಗೆ ಒಂದು ಮಾತ್ರ ಮ್ಯಾರೇಜ್, ಸರಿ ಸರಿ, ಎರಡನೇ ಮ್ಯಾರೇಜ್ ಆದರೆ ಆಟೋಮೆಟಿಕಲಿ ಅದು ಎರಡನೇ ಮದುವೆಯಾದಂತಹ ಹೆಂಡತಿಗೆ ಯಾವುದೇ ಹಕ್ಕುಗಳಿರುವುದಿಲ್ಲ, ಮತ್ತೆ ಪ್ರಥಮ ಹೆಂಡತಿ ಜೀವಂತ ಇರುತ್ತಾ, ಡೈವರ್ಸ್ ಅನ್ನ ಪಡ್ಕೊಳ್ಳದೆ ಎಲ್ಲಾದ್ರೂ ಮದುವೆ ಆದ್ರೆ ಆ ಮ್ಯಾರೇಜ್ ವಾಯ್ಡ್ ಅಂತ ಆಗುತ್ತೆ. ವಾಯ್ಡ್ ಎಬಿನಿಷಿಯೋ ಅಂದ್ರೆ ಅದಕ್ಕೆ ಅಸ್ತಿತ್ವ ಇರುವುದಿಲ್ಲ ಎರಡನೇ ಮದುವೆಗಿಲ್ಲ. ಇನ್ನು ಈಗಾಗಲೇ ಕಾನೂನು ಪ್ರಾಯಶಃ ಅದು ಕಂಪಲ್ಷನ್ ಆಗುತ್ತೆ, ರಿಜಿಸ್ಟ್ರೇಷನ್, ಮ್ಯಾರೇಜ್ ರಿಜಿಸ್ಟ್ರೇಷನ್. ಸೊ ಆಗ ಆಗುತ್ತೆ ಅಂತ ಹೇಳಿದ್ರೆ, ಈಗ ನಾನು ಸಾಮಾನ್ಯವಾಗಿ ಎಲ್ಲ ಮಹಿಳೆಯರಿಗೆ ಹೇಳುವಂಥದ್ದು, ಅದು ಇರಲಿ ಇರಲ್ದೇ ಇರಲಿ ಎರಡು ಅಂಶಗಳನ್ನು ಮದುವೆ ಆಗಾಗ ನೋಡ್ಕೊಳ್ಬೇಕಂತ. ಒಂದು, ಮಹಿಳೆ ಮದುವೆ ಆಗುವ ಪೂರ್ವದಲ್ಲಿ ಇಬ್ಬರೂ ಸಹ, ಗಂಡು ಇರ್ಬೋದು ಹೆಣ್ಣು ಇರ್ಬೋದು, ನಾನು ಕಾನೂನು ಅಂತ ಹೇಳೋದಲ್ಲ, ನೈತಿಕವಾಗಿ ಹೇಳುವಂಥದ್ದು, ಮೆಡಿಕಲ್ ಟೆಸ್ಟ್ ಮಾಡಿಸ್ಕೊಳ್ಳುವಂಥ, ಫಾರ್ ಎಕ್ಸಾಂಪಲ್ ಈಗ ಕಡಿಮೆ ಇದೆ ಏಡ್ಸ್ಗಳು ಅಥವಾ ಬೇರೆ ವೆನರಲ್ ಡಿಸೀಸ್ಗಳು, ಇದು ಏನಾಗುತ್ತೆ ಮುಂಚೆ ಗೊತ್ತಿರುವುದಿಲ್ಲ,
ಅಥವಾ ಇಂಪಾರ್ಟೆನ್ಸಿ ಇಂಥದ್ದೆಲ್ಲ ಪ್ರಾಬ್ಲಮ್ ಎರಡು ಕಡೆಯಲ್ಲಿ ಇರ್ತದೆ. ಅದು ನೀವು ಮೆಡಿಕಲಿ ಪ್ರೂವ್ ಆಗಿಬಿಟ್ರೆ ನಾಳೆ ಮದುವೆ ಆದ ನಂತರ ಸಂಘರ್ಷದ ಬದಲಿಗೆ ಈಗಲೇ ಕ್ಲಿಯರ್ ಆಗಿದೆ ಅಂಥದ್ದು ಮಾಡ್ಕೊಳ್ಳುವಂಥದ್ದು. ಎರಡು, ಮದುವೆಯನ್ನು ರಿಜಿಸ್ಟ್ರೇಷನ್. ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಬಹಳ ಸಿಂಪಲ್, ಯಾರು ವಕೀಲರು ಯಾರು ಬೇಕಂತಿಲ್ಲ. ನೇರವಾಗಿ ಮದುವೆಗೆ ಸಂಬಂಧಿಸಿದಂತಹ ಒಂದು ಜಾಯಿಂಟ್ ಫೋಟೋಗಳು, ಲೈವ್ ಫೋಟೋಗಳು, ಆ ಹಾಲಿನಿಂದ ಪಡೆದಂತಹ ಒಂದು ಎಲ್ಲೇ ಮದುವೆ ಆಗಲಿ ಅಥವಾ ದೇವಸ್ಥಾನದ ಆದರೆ ಇದು ಅರ್ಚಕರ ಒಂದು ಇದು ಲೆಟರ್ ಮದುವೆ ಆದ ಬಗ್ಗೆ, ಮತ್ತೆ ಏಜ್ ಪ್ರೂಫ್, ಮತ್ತೆ ಅದಕ್ಕೆ ಅಡ್ರೆಸ್ ಪ್ರೂಫ್, ಹಾಗೆ ಇದಕ್ಕೆ ಸಂಬಂಧಿಸಿದ ಆಧಾರ್ ಕಾರ್ಡ್ ಅಡ್ರೆಸ್ ಪ್ರೂಫ್, ಮತ್ತೆ ಇನ್ವಿಟೇಷನ್ ಕಾರ್ಡ್, ಇಷ್ಟನ್ನು ತೆಗೆದುಕೊಂಡೋಗಿ ಸಬ್ರಿಚರ್ ಆಫೀಸಿಗೆ ಒಂದು ಫಿಲ್ ಮಾಡಿ ಕೊಟ್ಟರೆ ಆಟೋಮೆಟಿಕಲಿ ಮದುವೆ ರಿಜಿಸ್ಟ್ರೇಷನ್ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಕಡೆಯಲ್ಲಿ ಮದುವೆಯಾದ ನಂತರ, ನೀವು ಎರಡನೇ ಪ್ರಶ್ನೆ ಹೇಳ್ತಾ ಇದ್ದೀರಲ್ಲ, ಅಲ್ಲಿ ಬರುವಂತದ್ದು ಮದುವೆಯನ್ನು ಪ್ರೂವ್ ಮಾಡಬೇಕಾಗಿ ಬರುತ್ತೆ. ಡೌರಿ ಹರಾಸ್ಮೆಂಟ್ ಅಥವಾ ಒಂದು ಮಹಿಳೆಗೆ ಪರಿತ್ಯಕ್ತಳಾಗ್ತಾಳೆ ಅಂದ್ರೆ ಅದರಲ್ಲಿ ಯಾವ ರೀತಿ ದೌರ್ಜನ್ಯ ಅನ್ನುವಂಥದ್ದು ಒಂದೆರಡು ರೀತಿಯಲ್ಲ, ಬೇಕಷ್ಟು ರೀತಿಯಲ್ಲಿದೆ. ಈಗ ನೀವು ಡೌರಿ ಹರಾಸ್ಮೆಂಟ್ ಅಂದ ಕೂಡಲೇ ಹಣಕ್ಕೋಸ್ಕರ ಮಾಡಬೇಕು ಅಂತಿಲ್ಲ, ಇನ್ನು ಎರಡು ಬೇಕಷ್ಟು ರೀತಿಯಲ್ಲಿ ಇವತ್ತು ಪ್ರಾಕ್ಟಿಕಲ್ ಇದೆ. ಅದು ಮಹಿಳೆಯರಿಂದ ಆಗ್ತದೆ, ಅವರು ಹೇಳಿದಂಗೆ ಪುರುಷರಿಂದ ಆಗ್ತದೆ. ಆದರೆ ಪುರುಷರಿಂದ ಅದಕ್ಕೆ ಮಾತ್ರ ಕಾನೂನು ಇದೆ. ಏನು ಹೇಳ್ತದೆ, ಮಹಿಳೆ ಮದುವೆ ಆಗ್ತಾಳೆ, ಮದುವೆ ಆದ ಮೇಲೆ ಆತ ಅನೈತಿಕವಾಗಿ ಸಂಬಂಧ ಇಟ್ಕೊಳ್ಳುವಂಥದ್ದು, ಇಟ್ ಈಸ್ ಆಲ್ಸೋ ಹರಾಸ್ಮೆಂಟ್. ಓಕೆ. ಸೆಕೆಂಡ್ಲಿ, ನೀನು ಚೆನ್ನಾಗಿಲ್ಲ, ನಿನಗೆ ಬೇರೆಯವರನ್ನು ಮದುವೆ ಆಗಿದ್ದರೆ ನನಗೆ ಜಾಸ್ತಿ ಹಣ ಸಿಗ್ತಾ ಇತ್ತು, ಡೌರಿ ಸಿಗ್ತು, ದಿನನಿತ್ಯ ನೀನು ಚೆನ್ನಾಗಿಲ್ಲ, ನೀನು ಚೆನ್ನಾಗಿಲ್ಲ, ಚೆನ್ನಾಗಿಲ್ಲ, ಅದು ಈಸ್ ಹರಾಸ್ಮೆಂಟ್. ಓಕೆ ಓಕೆ. ಮತ್ತೆ ಕುಡಿತದ ಚಟ, ಅವೆಲ್ಲವೂ ಕೂಡ ಹರಾಸ್ಮೆಂಟ್ ಆಗಿ ಬರ್ತದೆ. ಅಂದರೆ ಅವಳನ್ನು ಸರಿಯಾಗಿ ನೋಡ್ತಾ ಇಲ್ಲ, ಅವಳಿಗೆ ಬೇಕಾಗುವಂತಹ ರೀತಿಯಲ್ಲಿ, ಇದು ಬಹಳ ಗೊಂದಲಮಯ ಪ್ರಶ್ನೆ. ಜೀವನಾಂಶ ಅವಳಿಗೆ ಖರ್ಚು ಮಾಡುವಂಥದ್ದು, ಇದು ಏನಾಗ್ತದೆ ಅಂತ ಹೇಳಿದರೆ ಗಂಡನ ಇನ್ಕಮ್ಮಿಗೆ ಸರಿಯಾಗಿ ಅವಳು ಖರ್ಚು ಮಾಡುವಂಥದ್ದು. ಈಗ ಪರಿತ್ಯಕ್ತ ಮಹಿಳೆ, ನಾನು ಅವ ಗಂಡನಿಂದ ಅವ್ರು ಹೇಳಿದಾಗ 50,000 ತಿಂಗಳಿಗೆ ಕೊಡಿ ಅಂತ ಹೇಳಿದರೆ ಅವಳಿಗೆ ಸಾಧ್ಯ ಆಗಲಿಕ್ಕಿಲ್ಲ. ಅವನಿಗೆ ಅವನ ಇನ್ಕಮ್ಮಿಗೆ ಸಮನಾಗಿ ಸೊ ಅವಳಿಗೆ ಕೊಡಬೇಕಾಗುವಂಥದ್ದು ಕೂಡ ಅನಿವಾರ್ಯತೆ. ಇವೆಲ್ಲವೂ ಕೂಡ ಮಹಿಳೆಯ ಹಕ್ಕು. ಆಗ ಏನಾಗುತ್ತದೆ, ಎಲ್ಲಾದರೂ ಇಲ್ಲೇ ಇದ್ದಿಲ್ಲ, ಆಗ ಆಕೆ ಅದ್ರ ಬಗ್ಗೆ ಖಂಡಿತವಾಗಿ ಕಾನೂನು ಅಡಿಯಲ್ಲಿ ಅವಳಿಗೆ ಸಿಕ್ಕಿದೆ. 125 CRPC ಅದರ ಅಡಿಯಲ್ಲಿ ಡೌರಿ ಹರಾಸ್ಮೆಂಟ್ ಬೇರೆ, ಇದು ಕೇವಲ ದೌರ್ಜನ್ಯ. ಅಂದ್ರೆ ದೌರ್ಜನ್ಯ ಅವಳಿಗೆ ಹರಾಸ್ಮೆಂಟ್ ಅಂತ ಕರೀತಾರೆ. ಹಿಂಸೆ, ಹಿಂಸೆ ಅಡಿಯಲ್ಲಿ ಎಲ್ಲವೂ ಬರ್ತದೆ. ಮೂದಲಿಕೆಯಿಂದ ಹಿಡಿದು ಹೊಡೆಯುವುದು, ಬಡಿಯುವುದು, ಡೊಮೆಸ್ಟಿಕ್ ವೈಲೆನ್ಸ್, ಡೊಮೆಸ್ಟಿಕ್ ವೈಲೆನ್ಸ್ ಅನ್ನೋದು ಆಕ್ಟೇ ಬಂದಿದೆ ಅದಕ್ಕೋಸ್ಕರ. ಆಗ ಏನ್ ಮಾಡ್ತಾರೆ, ಒಂದು ಡೊಮೆಸ್ಟಿಕ್ ವೈಲೆನ್ಸ್ ಅಂಡರ್ ಅಲ್ಲಿ ನೀವು ಪಿಟಿಷನ್ ಹಾಕ್ಬಹುದು. ಇನ್ನೊಂದು, ಇದು 125 CRPC ಅದರಲ್ಲಿ ಹಾಕಬಹುದು. ಈ ಪಿಟಿಷನ್ ಹಾಕಲಿಕ್ಕೂ ಕೂಡ ಇವತ್ತು ಸಲಹಾ ಕೇಂದ್ರಗಳಿವೆ. ಅವ್ರ ಮೇಲೆ ಎಣಿಸೋದು ಏನಂತ ಹೇಳಿದ್ರೆ, ನಾವು ವಕೀಲರ ಹತ್ರ ಬೇಕಂತಿಲ್ಲ, ವಕೀಲರು ಬೇಕು ಯಾಕಂತೇಳಿದ್ರೆ ನಿಮ್ಮನ್ನು ಪ್ರೂಫ್ ಮಾಡ್ಲಿಕ್ಕೆ ಆಗುದಿಲ್ಲ, ವಕೀಲರು ಬೇಕು ಬಿಟ್ರೆ ಈ ಎಲ್ಲ ದಾಖಲೆಗಳು, ರಿಜಿಸ್ಟರ್ಡ್ ಮ್ಯಾರೇಜ್ ಇಂದ ಒಂದು ನಿಮ್ಗೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇದ್ದು, ಗಂಡನ ಅಡ್ರೆಸ್ ಇದ್ರೆ, ಸಲಹಾ ಕೇಂದ್ರ ಪ್ರತಿ ಒಂದು ನ್ಯಾಯಾಲಯದಲ್ಲಿ ಇದೆ, ಜಿಲ್ಲಾ ಬೇಕಂತಿಲ್ಲ, ತಾಲೂಕಲ್ಲಿ ನೇರವಾಗಿ ಕೊಟ್ರೆ ನಿಮಗೆ ಜಡ್ಜ್ರಿಂದ ಅಪಾಯಿಂಟ್ಮೆಂಟ್ ಬೇಕಾದರೂ ಕೂಡ ಮಾತಾಡಬೇಕು ವೈಯಕ್ತಿಕವಂತಿದ್ರು ಕೂಡ ಸಂಜೆ 5:30-6 ಮೇಲೆ ಒಂದು ದಿವಸ ಆಚೆಚೆ ಆಗ್ಬೋದು, ಕೊಂಡೆ ಸಿಗ್ತದೆ. ನಿಮ್ಮ ದೂರ ನೇರವಾಗಿ ಬೇಕಾದ್ರೆ ಮಾತಾಡಬಹುದು. ಓಕೆ ಓಕೆ. ಇವತ್ತು ಅಷ್ಟೆಲ್ಲ ಸಲಹಾ ಕೇಂದ್ರ ಇರೋದು ಅಷ್ಟೇ, ಲೀಗಲ್ ಕ್ಲಿನಿಕ್ ಅಂತ ಹಾಕೊಂಡು ಬೋರ್ಡ್ ಹಾಕೊಂಡು ಕುತ್ಕೊಂಡಿರ್ತಾರೆ. ಮತ್ತೆ ಇವತ್ತು ಸಂಧಾನಕಾರರು ಅಂತ ಬೇಕಷ್ಟು ವಕೀಲರಿದ್ದಾರೆ, ಅವರು ಬರುವಂತದ್ದು ಇದಕ್ಕೋಸ್ಕರ, ಇಂತಹ ಸಂದರ್ಭದಲ್ಲಿ ಸಂಧಾನ ಮಾಡ್ಲಿಕ್ಕೆ. ಸೊ ಅವರಿಗೆ ಆ ಹಕ್ಕಿದೆ, ಆ ಅರ್ಜಿಯನ್ನು ಅವರು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಿದ ದಿವಸದಿಂದಲೇ ನಾನು ಕಾನೂನು ಬಳಿಯಲ್ಲಿ ಕೋರ್ಟ್ ಆರ್ಡರ್ ಮಾಡುತ್ತೆ, ಇಂತಿಷ್ಟು ಹಣವನ್ನು ನಿನಗೆ ಮಧ್ಯಂತರ ಜೀವನಾಂಶ ಅಂತ. ಆದರೆ ನೀವು ಅಲ್ಲಿ ಏನು ಮಾಡಬೇಕಂತ, ಒಂದು ಮ್ಯಾರೇಜ್ ಪ್ರೂವ್ ಮಾಡಬೇಕು, ಎರಡು ಗಂಡನ ಇನ್ಕಮನ್ನು ಪ್ರೂವ್ ಮಾಡಬೇಕು. ಇಲ್ಲಿ ಬರುವಂಥದ್ದು ತೊಂದರೆ, ಗಂಡನಿಗೆ ಎಷ್ಟು ಇನ್ಕಮ್ ಇದೆ, ಯಾರಿಗೆ ನಮಗೆ ಪ್ರೂವ್, ಸ್ಯಾಲ್ರಿಡ್ ಪರ್ಸನ್ ಆದರೆ ನಮ್ಗೆ ಗೊತ್ತಾಗ್ತದೆ, ಗೊತ್ತಾಗುತ್ತೆ. ಸ್ಯಾಲ್ರಿಡ್ ಇದ್ದರೂ ಕೂಡ ಪಾಪ ಅವನಿಗೆ ಎಷ್ಟು ಡಿಡಕ್ಷನ್ ಇರ್ಬೋದು. ಒಮ್ಮೆ ನೀವು ಹೊಂದಾಣಿಕೆ ಜೀವನ ಮಾಡುವಾಗ 15,000 ಇದ್ರೂ ನೀವು ಹೊಂದಾಣಿಕೆ ಮಾಡ್ತೀರಿ, ಅದೇ ನಿಮಗೆ ಯಾವಾಗ ಆದ ಕೂಡಲೇ ಹಾಗೆ ನಿಮಗೆ ಭಾರಿ ತೊಂದರೆ. ಅವನಿಗೆ 15,000 ಉಂಟು, ನಮ್ಗೆ 9,000 ಬೇಕಂತ, ಅಥವಾ 7,000 ಬೇಕಂತ ಹೇಳಿದ್ರೆ ಹಾಗೆ ಕಷ್ಟ ಆಗ್ತದೆ. ಆ ರೀತಿಯದು ಒಂದಲ್ಲಗಳು ಗಂಡನ ಇನ್ಕಮ್ ಅನ್ನು ಪ್ರೂವ್ ಮಾಡಬೇಕು. ಸೊ ಹಾಗಿದ್ರೆ ನಿಮಗೆ ಪ್ರಾರಂಭದಿಂದಲೇ ಕೂಡ ಸಿಗ್ತದೆ. ಇಲ್ಲಿ ಬರುವಂಥದ್ದು ಪುನಃ ಹರಡಲ್ಲದೆ ಆ ಮ್ಯಾರೇಜನ್ನು ಪ್ರೂವ್ ಮಾಡಬೇಕು. ಎಲ್ಲ ಯಾವಾಗ ಒಂದು ಮಹಿಳೆ ಇವತ್ತು ಏನಾಗ್ತದೆ, ನನಗೆ ಹೇಳಿದಂತೆ ಹೆಣ್ಣು ಹೆತ್ತವರಿಗೆ ಏನು ಚಿಂತೆ, ಮಗಳನ್ನು ಮದುವೆ ಮಾಡಬೇಕು. ಈಗ ಕಡಿಮೆ ಆಗಿದೆ, ಬಹುಪತ್ನಿ ವಲ್ಲಭರು ಅಂತ ಬೇಕಷ್ಟು ಕೇಸ್ ಬಂತು. ನೋಡುದಿಲ್ಲ ಕೇಳುದಿಲ್ಲ, ಅವ್ರು ಈಗಾಗಲೇ 3-4 ಮದುವೆ, ನನಗೆ ಆಶ್ಚರ್ಯ, 3-4 ಮದುವೆ ಆಗಿರ್ತಾರೆ, ಆದ್ಮೇಲೆ 5ನೇ ಮದುವೆ ಅವರು ಧೂಮ್ ಧಾಮ್ ಆಗಿ ಎಲ್ಲ ಮಾಡಿ ಮಾಡ್ತಾರೆ. ಅಂದ್ರೆ ಆ ಸಂದರ್ಭದಲ್ಲಿ ಎನ್ಕ್ವೈರಿ ಮಾಡುದಿಲ್ಲ, ಅವನ ಸ್ಥಿತಿ ಏನು, ಅವನಿಗೆ ಬೇರೆ ಮದುವೆ ಆಗಿದೆಯಾ ಅಥವಾ ಜೀವಂತ ಹೆಂಡತಿ ಇದ್ದಾಳೆ, ಅದು ಕೇಳುದಿಲ್ಲ. ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ ಏನ, ಹಿಂದೂ ಸಂಸ್ಕೃತಿ ಪ್ರಕಾರ ಸಪ್ತಪದಿ ತುಳಿಯರು ಅಂತಾರೆ, ಅದಕ್ಕೆ ಮದುವೆಗೆ ಇದಿದೆ, ರೆಕಗ್ನಿಷನ್ಸ್ ಇದೆ. ಆದ್ರೆ ಸಾಕು, ಕ್ರಿಶ್ಚಿಯನ್ನಲ್ಲಿ ಆಗಿಲ್ಲ, ಕ್ರಿಶ್ಚಿಯನ್ ಮ್ಯಾರೇಜ್ ಆಕ್ಟ್ ಸ್ವಲ್ಪ ಬೇರೆ, ಮುಸ್ಲಿಂ ಅಲ್ಲಿ ಬೇರೆ. ಆದ ಕಾರಣದಿಂದ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ತಾರೆ. ಮದುವೆ ಅಂತ ಆದ ಕೂಡಲೇ ಏನೋ ಮದುವೆ, ಯಾರಿಗೂ ಗೊತ್ತಿಲ್ಲ, ಒಂದಿಷ್ಟು ಜನ ಆ ಸಂಪ್ರದಾಯದ ಆ ಕಡೆಯವರು ಕರೆದ್ರು ಮದುವೆ ಆಯ್ತು, ನಂತರ ಗೊತ್ತಾಯ್ತು ಈಗಾಗಲೇ ಅವನಿಗೆ ಮದುವೆ ಆಗಿದೆ ಅಂತ. ಅಂತ ಸಂದರ್ಭದಲ್ಲಿ ಎರಡನೇ ಮಹಿಳೆಗೆ ಯಾವುದೇ ಇತ್ತಿಲ್ಲ, ಆದ್ರೆ ಆ ಮದುವೆಯಿಂದ ಹುಟ್ಟುವಂತ ಮಗುವಿಗೆ ಸಮಾನ ಆಸ್ತಿ ಹಕ್ಕು ಬರ್ತದೆ ಅಷ್ಟು ಮಾತ್ರ. ಆದ್ರೆ ಮಹಿಳೆ ಹೋಯ್ತು, ಲೈಫೇ ಹೋಯ್ತು, ಅದಕ್ಕೋಸ್ಕರ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡ್ಬಿಟ್ರೆ ಆಗ ಎರಡನೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ.
ಅದಾದ್ರೆ ಆಲ್ರೆಡಿ ನಲ್ಲಿಟ್ ಆಯ್ತು. ಕರೆಕ್ಟ್. ಮತ್ತೆ ಅವನ ಮೇಲೆ ಕೇಸ್ ಆಗುತ್ತೆ. ಇಲ್ಲಿದ್ರೆ ನಿಮಗೆ ಮದುವೆ ಮ್ಯಾರೇಜ್ ಪ್ರೂವ್ ಮಾಡ್ಲಿಕ್ಕೆ ಕಷ್ಟ ಕಷ್ಟ ಆಗ್ತದೆ. ಹೌದು. ಅದಕ್ಕೆ ಸಂಬಂಧಿಸಿದಂತೆ ಡೊಮೆಸ್ಟಿಕ್ ವೈಲೆನ್ಸ್ ಕೂಡ ಬಂತು. ಓಕೆ. ಡೊಮೆಸ್ಟಿಕ್ ವೈಲೆನ್ಸ್ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಅದು ಘೋರ ಕಾನೂನು ಅಂತ ಅಂದ್ರೆ ಪ್ರಾಕ್ಟಿಕಲಿ ಅದು ಆಗ್ತಾ ಇಲ್ಲ. ಅದು ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ ಮದುವೆಯಾದ ನಂತರ ಒಂದು ಮಹಿಳೆಗೆ ಅವಳು ಹೆಚ್ಚು ಕಡಿಮೆ ಇಲ್ಲಿ ನಮ್ಮಲ್ಲಿ ಸೌತ್ ಕೆನರಾಲ್ ಇದೆ, ಮದುವೆಯಾದ ನಂತರವೂ ಕೂಡ ಅಳಿಯ ಸಂತಾನದಲ್ಲಿ ಪುನಃ ಅವರು ತಾಯಿ ಮನೆಯಲ್ಲೇ ಇರ್ತಾರೆ, ಗಂಡ ಅಲ್ಲಿಗೆ ಬಂದು ಇದು ಮಾಡ್ತಾರೆ ಅಳಿಯ ಸಂತಾನ ಇದ್ದಲ್ಲಿ. ಅಂತಹ ಸಂದರ್ಭದಲ್ಲಿ ಇರ್ಬೋದು, ಅಥವಾ ಒಟ್ಟಿಗೆ ಅವರನ್ನು ಯಾರು ನೋಡ್ಕೊಳ್ತಾ ಇದ್ರು, ಅಣ್ಣ ಇರ್ಬೋದು ಅಥವಾ ಬೇರೆ ವ್ಯಕ್ತಿಗಳು ನೋಡ್ಕೊಳ್ತಾ ಇದ್ರು. ಮದುವೆಯಾದ ಮೇಲೆ ಅವ ನನ್ನನ್ನು ಅವನಿಗೆ ಮದುವೆ ಆದ ಮೇಲೆ ಅಣ್ಣನಿಗೆ ಮದುವೆ ಆದ ಮೇಲೆ ಉದ್ದೇಶಪೂರ್ವಕವಾಗಿ ನನ್ನನ್ನು ನೋಡ್ಕೊಳ್ತಾ ಇಲ್ಲ ಅಂದ್ರೆ ಅದು ಪೂರ ಮಹಿಳೆಗೆ ಪೂರಕವಾದ ಡೊಮೆಸ್ಟಿಕ್ ವೈಲೆನ್ಸ್ ಅಲ್ಲಿ ಬರುತ್ತೆ. ಓಕೆ, ಆಯ್ತಾ. ಅಲ್ಲಿ ಮತ್ತೆ ಗಂಡನಿಂದ ಹೇಗೂ ಬರುತ್ತೆ, ಅವಳಿಗೆ ರೀಹ್ಯಾಬಿಲಿಟೇಷನ್ ಅಂದ್ರೆ ಪ್ರತ್ಯೇಕ ಮನೆ ಕೊಡಬೇಕು ಮತ್ತೆ ಜೀವನಾಂಶ ಕೊಡಬೇಕು, ಅದಕ್ಕೆ ಬಹಳ ತ್ವರಿತಗತಿಯಲ್ಲಿ ಸಾಗಬೇಕು ಅನ್ನುವಂಥದ್ದು ಕಾನೂನು ಇದೆ. ಸೊ ಇದು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್. ಇಷ್ಟು ರಕ್ಷಣೆಗಳು ಅವಳಿಗಿವೆ ಇದರಲ್ಲಿ. ಓಕೆ ಸರಿ ಸರ್, ನಾವು ಬಹುಶಃ ಕಾರ್ಯಕ್ರಮ ಮುಂದುವರಿತಾ ನಮ್ಗೀಗ ಇನ್ನು ಹೆಚ್ಚು ಮಾತಾಡ್ಲಿಕ್ಕೆ ಇಲ್ಲ. ಒಂದು ಕೊನೆಯ ಪ್ರಶ್ನೆ, ಅದಕ್ಕೆ ಒಂದು ನಿಮಿಷದಲ್ಲಿ ನೀವು ಉತ್ತರ ಕೊಡಿ ಸರ್. ಈ ಕಾನೂನು ಈ ಎಸ್ಪೆಷಲಿ ರೇಪ್ನಂಥ ಕೇಸ್ಗಳಲ್ಲಿ ಹುಡುಗಿ ಹೇಗೆ ದಾಖಲಿಸಬೇಕು, ದೂರು ದಾಖಲಿಸಬೇಕು? ಬಹಳ ಇಂಪಾರ್ಟೆಂಟ್ ಸರ್ ಇದು. ಇವತ್ತು ನಾನು ಪುನಃ ಯಾವುದೇ ರೀತಿಯಲ್ಲಿ ಬೇಕಾದರೆ ಹೇಳ್ಬೋದು ಕಾನೂನು ಮಿಸ್ಯೂಸ್ ಆಗಿದೆ, ಅದೆಲ್ಲ ನಮ್ಗೆ ಗೊತ್ತಿದೆ. ಆದರೂ ಕೂಡ ಒಂದು ಮಹಿಳೆಗೆ ಅತ್ಯಾಚಾರ ಆಯಿತು ಅಂತಾದರೆ, ಒಂದು ಬಹಳ ಸಣ್ಣ ಏಜಲ್ಲಿ ಆಯ್ತು ಅಂತಂದರೆ, ಮನಸ್ಸಿನ ಮೇಲೆ ಆಘಾತ ಉಂಟಲ್ಲ ಅದು ಜೀವನ ಪರ್ಯಂತ ಇರ್ತದೆ, ಜೀವನ ಪರ್ಯಂತ. ಸೊ ಆ ಕಾರಣದಿಂದ ಅಂತಹ ಸಂದರ್ಭದಲ್ಲಿ ಖಂಡಿತವಾಗಿ ಅವಳು ಅದನ್ನು ಪ್ರತಿರೋಧಿಸಲೇಬೇಕು, ಕಂಪ್ಲೇಂಟ್ ಆಗಲೇಬೇಕು ಆ ಮಾಡಿದಂಥ ವ್ಯಕ್ತಿ. ನಾವು ಈವನ್ ನೋಡ್ತೇವಲ್ಲ ಇಷ್ಟೆಲ್ಲ ಕಾನೂನುಗಳಿವೆ, ಇಷ್ಟೆಲ್ಲ ಆದೇ ಇದ್ರೂ ಕೂಡ ನಾವು ಮನಸ್ಸಲ್ಲಿ ಎಣಿಸದೇ ಆಗದೇ ಇರುವಂಥ ಕ್ರೂರತೆಗಳು ಮಾಡ್ತಾರೆ. ಅಂದರೆ ಆ ಇವತ್ತಿನ ಸ್ಥಿತಿ ಆ ರೀತಿ ಬಂದೋಗಿದೆ, ಅಪರಾಧ ಪ್ರಜ್ಞೆ ಒಂದು ಮನಸ್ಸಿಗೆ ಇಲ್ಲವೇ ಇಲ್ಲ ಆ ರೀತಿಯಾಗಿ. ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು, ವಿಶೇಷವಾಗಿ ಯಾವತ್ತೂ ಕೂಡ ಮಹಿಳೆಗೆ ಇದರಲ್ಲಿ ಒಂದು ಡಿಫೆನ್ಸ್ ಏನಿದೆ ಅಂತ ಹೇಳಿದರೆ, ಒಂದು ಕಡೆ ಅವಳಿಗೆ ಸೆಕ್ಷುವಲ್ ಅಬ್ಯೂಸ್ ಆಗಿದೆ ಅಥವಾ ಸೆಕ್ಷುವಲ್ ಹೆರಾಸ್ಮೆಂಟ್ ಆಗಿದೆ, ಇಟ್ ಈಸ್ ಒನ್ ಪಾರ್ಟ್. ಇನ್ನೊಂದು ಇಂಟರ್ಕೋರ್ಸ್ ಆಗಿಬಿಟ್ಟಿದೆ, ಉದ್ದೇಶಪೂರ್ವಕವಾಗಿ ಮೋಸ ಮಾಡಬೇಕು ಅಂತ ಉದ್ದೇಶದಿಂದ ಒಪ್ಪಿಗೆ ಇದ್ರೂ ಕೂಡ ಏನೋ ಒಂದು ಆಮಿಷ ಕೊಡ್ತಾನೆ, ನಾ ಮದುವೆ ಆಗ್ತೇನೆ ನನ್ನ ಅಂತೇಳಿ ಆಮಿಷ ಕೊಟ್ಟು ಮಾಡಿದಾಗ ಅದು ರೇಪ್ ಅಂಡರಲ್ಲೇ ಬರ್ತದೆ, ಪ್ರೊವೈಡೆಡ್ ದಟ್ ಟು ಬಿ ಪ್ರೂವ್ಡ್. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ, ರೇಪ್ ಆದರೂ ಹೇಗೂ ಆಯ್ತಲ್ಲ, ಪ್ರಥಮವಾಗಿ ಮಹಿಳೆ ಮಾಡಬೇಕಾದಂಥದ್ದು ಯಾವುದೇ ಕಾರಣಕ್ಕೂ ಆ ಸಂದರ್ಭದಲ್ಲಿ ಆಕೆ ಸ್ನಾನ ಮಾಡಬಾರ್ದು. ಓಕೆ, ಓಕೆ. ಮತ್ತು ಇನ್ನೊಂದು ಮೆಡಿಕಲ್ ರಿಪೋರ್ಟ್, ಇವೆರಡು ವೆರಿ ಇಂಪಾರ್ಟೆಂಟ್. ಮೆಡಿಕಲ್ ರಿಪೋರ್ಟ್ ಈವನ್ ಆಫ್ಟರ್ 6 ಮಂತ್ಸ್ ನಂತರವೂ ಕೂಡ ಮಾಡಿದ್ದಿದೆ, ಅದಕ್ಕೆ ಪೂರ್ವಕವಾಗಿ ರಿಪೋರ್ಟ್ ಬರ್ದಿದೆ. ಆದರೆ ನಿಮಗೆ ಮಿನಿಮಮ್ ಟಿಶ್ಯೂಸ್ ಅಂತ ಹೇಳ್ತಾರೆ, ಈ ಹುಡುಗನಿಗೆ ಸಂಬಂಧಪಟ್ಟಂತೆ ಯಾರು ರೇಪ್ ಅಪರಾಧಿ ಏನಿದ್ದಾರೆ ಅವನಿಗೆ ಬಾಡಿಯ ಅತ್ಯಂತ ಸಣ್ಣ ಕಣಗಳು, ಹೌದು, ಸೂಕ್ಷ್ಮ ಕಣಗಳು, ಆ ಟಿಶ್ಯೂಸ್ಗಳು ಕೂಡ ಮಹಿಳೆಯಲ್ಲಿ ಇರ್ತದೆ, ಮತ್ತು ಸ್ಪರ್ಮ್ಗಳು ಎಲ್ಲವುಗಳು ಸಿಕ್ಕಿತಂತಾದರೆ ಅದನ್ನ ಹೊರಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಸಾಂದರ್ಭಿಕವಾದಂತಹ ಸಾಕ್ಷಿ ಅದು. ಓಕೆ, ಸೊ ಅದು ಸಿಕ್ಕಿತಂತಾದರೆ 100% ಆ ಮಹಿಳೆ ಏನು ಹೋರಾಟ ಮಾಡ್ತಾಳಲ್ಲ ಅದಕ್ಕೆ ಜಯ ಸಿಗ್ತದೆ. ಓಕೆ, ಕಾನೂನು ಸಂಪೂರ್ಣ ಪೂರಕವಾಗಿದೆ. ಆ ಕಾರಣದಿಂದ ಒಂದು ಮೆಡಿಕಲ್ ರಿಪೋರ್ಟ್, ಇನ್ನೊಂದು ಅದೇ ಸ್ನಾನಕ್ಕಿಂತ ಪೂರ್ವವಾಗಿ ಅಂತಹ ಆದವಳು, ಎರಡು ಮೂರು ಆಕೆ ನೇರವಾಗಿ ಕಂಪ್ಲೇಂಟ್ ಕೊಡಬೇಕಂತ ಎಲ್ಲೂ ಇಲ್ಲ. ಓಕೆ, ಓಕೆ, ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಎಷ್ಟೋ ಬಾರಿ ಅವಳನ್ನು ಪ್ರತಿನಿಧಿಸಿಕೊಂಡು ಮನೆಯವರು ಯಾರು ಬೇಕಾದ್ರೂ ಯಾರೆಲ್ಲಿದ್ರು ಆಶಾ ಕಾರ್ಯಕರ್ತೆ ಹೋಗಿ ಕೊಡಬಹುದು. ಸರಿ ಸರಿ, ಇಂತಹ ಮಹಿಳೆಗೆ ಅನ್ಯಾಯ ಆಗಿದೆ ಅಂತ. ಸರಿ, ಇನ್ನು ಕಂಪ್ಲೇಂಟ್ ಕೊಡುವಾಗ ತೆಗೆದುಕೊಳ್ಳುವಂತಹ ಪರಿ, ಇದು ಬಹಳ ಇಂಪಾರ್ಟೆಂಟ್. ಪೊಲೀಸ್ ಸ್ಟೇಷನ್ ಅಲ್ಲಿ ಮಹಿಳೆ ಅಧಿಕಾರಿ 1-24 ಗಂಟೆ ಕನಿಷ್ಠ, ಅಂದ್ರೆ ಕೆಲವೊಮ್ಮೆ ರಾತ್ರಿ ಇರುವುದಿಲ್ಲ, ಪ್ರಾಕ್ಟಿಕಲ್ ಡಿಫಿಕಲ್ಟಿ. ಕಂಪ್ಲೇಂಟ್ ತೆಗೆದುಕೊಳ್ಳಿಕ್ಕೆ ಮಹಿಳೆ ಇರಲೇಬೇಕು, ಮಹಿಳೆ ದೂರನ್ನ ಆ ಮಹಿಳೆಯ ಹತ್ತಿರ ಹೋಗಿ ಅವಕ್ಕೆ ಮೌಖಿಕವಾಗಿ ಹೇಳುವುದು, ಬರೆದು ಕೊಡಬೇಕಂತ ಎಂದೂ ಇಲ್ಲ. ಇಟ್ ಇಸ್ ದ ಬೌಂಡೆಡ್ ಡ್ಯೂಟಿ ಆಫ್ ದಿ SHO ಸ್ಟೇಷನ್ ಹೌಸ್ ಆಫೀಸರ್. ಅದಕ್ಕೆ ಮಹಿಳೆಯ ದೂರ ಬಂತಂತಾದ್ರೆ ಮಹಿಳೆಯೇ ಅದನ್ನು ತಗೊಳ್ಬೇಕು, ಅವಳು ಬರ್ಕಿತವಾಗಿ ತಗೊಳ್ಬೇಕು. ಇಮಿಡಿಯೇಟ್ಲಿ ಮೆಡಿಕಲ್ ರಿಪೋರ್ಟ್ ಅನ್ನ ಅವಳು ಮಾಡಲಿಲ್ಲ ಅಂತಾದ್ರೆ ಆಕೆ ಅಂದ್ರೆ ಆ PC ಏನಿದ್ದಾರೆ, SI ಅವರು ನೋಡ್ಕೊಳ್ತಾರೆ, ಅವರು ಮೆಡಿಕಲ್ ಟೆಸ್ಟ್ಗೆ ಕಳಿಸ್ತಾರೆ. ಮೆಡಿಕಲ್ ಟೆಸ್ಟ್ ಆದ ಮೇಲೆ ನಂತರದೆಲ್ಲ ಈ ರೀತಿಯಲ್ಲಿ ಕಂಪ್ಲೇಂಟ್ ಅನ್ನ ಬಹಳ ಇದೆ. ಮತ್ತೆ ನೀವು ಹೇಳಿದಾಗೆ 24 ಗಂಟೆ ಒಳಗೆ ಎಲ್ಲ ಕಂಪ್ಲೇಂಟ್ ಪ್ರಿಸಂಪ್ಷನ್ ಅದು, ಆದ್ರೆ ಇಂತಹ ಸಂದರ್ಭದಲ್ಲಿ ಗೊತ್ತಿದೆ 4-5 ವರ್ಷದ ನಂತರ ಆದಂತಹ ಕಂಪ್ಲೇಂಟ್ ಗಳಲ್ಲೂ ಕೇಸ್ ಆಗಿದೆ. ಅದು ಸಾಬೀತಾಗ್ತದೆ ಇಲ್ವಾ ಆಗ ಸಾಂದರ್ಭಿಕ ಸಾಕ್ಷಿಗಳಿಗೆ ಸಂಬಂಧ. ಇಷ್ಟು ರಕ್ಷಣೆಗಳು ಮಹಿಳೆಗಿದೆ. ಬಟ್ ಪುನಃ ನಾನು ಕೊನೆಯಲ್ಲಿ ಹೇಳುದಷ್ಟೇ, ಯಾವುದೇ ಕಾರಣಕ್ಕೂ ಕಾನೂನನ್ನು ಮಿಸ್ಯೂಸ್ ಮಾಡಬೇಡಿ. ಎಸ್ ಎಸ್, ಅದನ್ನ ಗುರಾಣಿಯಾಗಿ ಉಪಯೋಗಿಸಿ. ಅದೇ ರೀತಿಯಲ್ಲಿ ನೊಂದವರು ಸುಮ್ಮನಿರಲೂಬಾರದು, ತುಳಿತಕ್ಕೊಳಗಾಗಿದ್ದವರು ಯಾವ ಕಾರಣಕ್ಕೂ ಸುಮ್ಮನಿರಬಾರದು. ಕಾನೂನಿನ ಉದ್ದೇಶ ಕೂಡ ಅದೇ, 1000 ಅಕ್ಯೂಸ್ಡ್ ಮೇ ಬಿ ಎಕ್ವಿಟೆಡ್, ಸಿಂಗಲ್ ಇನ್ನೋಸೆಂಟ್ ಶುಡ್ ನಾಟ್ ಬಿ ಕನ್ವಿಕ್ಟೆಡ್. ಆದ್ರಿಂದ ಯಾರು ಕೂಡ ಅದರಲ್ಲಿ ಹೆದರಬೇಕಾದ ಅವಶ್ಯಕತೆ ಇಲ್ಲ, ಕಾನೂನು ಬಹಳ ಎತ್ತರದಲ್ಲಿದೆ, ನಿಜ, ಎಲ್ಲರನ್ನು ಮಲಗಿಸ್ತದೆ, ನಿಜ. ಆ ರೀತಿಯಲ್ಲಿ ಅದರ ತಗೊಳ್ಳಿ ಅಂತ ನಾವು ಹೇಳಿ, ನಿಜ ನಿಜ. ಒಬ್ಬ
ನಿರಪರಾಧಿಗೆ ಖಂಡಿತವಾಗಿ ಶಿಕ್ಷೆ ಆಗಬಾರದು ಅನ್ನುವಂಥ ಕಾನೂನಿನ ಗೋಲ್ಡನ್ ರೂಲ್ ಬಗ್ಗೆ ಮಾತಾಡ್ತಾ ನಾವು ಇವತ್ತು ಮಹಿಳೆ ಮತ್ತು ಕಾನೂನು ಅನ್ನುವಂಥ ವಿಚಾರದ ಬಗ್ಗೆ ಬಿ ರಾಘವೇಂದ್ರ ಚರಣ್ ನಾವಡ್ ಅವರು ಬಹುಶಃ ಅಷ್ಟು ಸ್ಪಷ್ಟವಾಗಿ ಕಾನೂನಿನ ಎಳೆ ಎಳೆಗಳನ್ನು ಬಿಚ್ಚಿಡ್ತಾ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಅವರಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗವಹಿಸಿದ್ದಕ್ಕಾಗಿ ಮಹಿಳೆ ಮತ್ತು ಕಾನೂನು ಅನ್ನುವಂಥ ವಿಚಾರದಲ್ಲಿ ಮಾಹಿತಿಯನ್ನು ಕೊಟ್ಟದಕ್ಕಾಗಿ ಅವರಿಗೆ ಕಾರ್ಯಕ್ರಮದ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನೀವು ನಮ್ಮ ಜೊತೆಗೆ ಇದ್ದದಕ್ಕಾಗಿ ಮತ್ತು ವಿಶೇಷವಾಗಿ ಒಂದೊಂದು ಡೀಟೇಲ್ ವಿಚಾರಗಳು ಮತ್ತು ತೀರ ಅಗತ್ಯವಾಗಿ ಬೇಕಿದ್ದಂಥ ಮಹಿಳಾ ದೌರ್ಜನ್ಯ, ಅದು ಸೆಕ್ಷುವಲ್ ಅಬ್ಯೂಸ್ ಆಗಿರ್ಬೋದು ಅಥವಾ ವರ್ಕ್ ಪ್ಲೇಸ್ನ ಎಬ್ಯೂಸ್ ಆಗಿರ್ಬೋದು ಮತ್ತು ಭ್ರೂಣ ಹತ್ಯೆಯಂಥ ವಿಚಾರಗಳನ್ನು ಬಹಳ ಸೂಕ್ಷ್ಮವಾಗಿ ನೀವು ಹೇಳಿದಿರಿ. ಸೊ ನಿಮಗೆ ನಮ್ಮ ವಾಹಿನಿಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸೊ ವೀಕ್ಷಕರೇ, ಖಂಡಿತವಾಗಿ ಕಾನೂನು ನಿಮ್ಮ ಜೊತೆಗಿರುತ್ತೆ, ವಿಶೇಷವಾಗಿ ಮಹಿಳೆಯರಿಗೆ ಹೇಳುವಂಥದ್ದು ಕಾನೂನು ನಿಮ್ಮ ಜೊತೆಗಿರುತ್ತೆ. ಲಾಯರ್ ಮತ್ತೆ ಮತ್ತೆ ಆ ವಿಚಾರವನ್ನು ಒತ್ತಿ ಹೇಳಿದ್ದಾರೆ, ನಿಮಗೆ ಅನ್ಯಾಯ ಆಗಿದ್ದರೆ ಖಂಡಿತವಾಗಿ ನೀವು ನೊಂದಿದ್ದರೆ ಸುಮ್ಮನೆ ಕೂತ್ಕೊಳ್ಬೇಡಿ. ಆದರೆ ಆ ಕಾನೂನನ್ನು ಬಳಸ್ಕೊಂಡು ನಾನು ಯಾರನ್ನೂ ಮಟ್ಟ ಹಾಕ್ತೇನೆ, ಆ ಕಾನೂನನ್ನು ನಾನು ಒಂದು ಆಯುಧವನ್ನಾಗಿ ಬಳಸ್ತೇನೆ ಅನ್ನುವಂಥ ಆ ಒಂದು ತಪ್ಪು ನಿರ್ಧಾರದಿಂದ ಇನ್ನೊಬ್ಬರ ಜೀವನವನ್ನು ಹಾಳು ಮಾಡುವಂಥದ್ದು ಖಂಡಿತವಾಗಿ ಬೇಡ ಅನ್ನುವಂಥ ಆಶಯದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24x7.